नमस्ते गेळेयरे, निमगे गोत्तिरलि अहोरात्र बेंगळूरिनल्लि सुमारु 12,000 जनर मुखामुखि प्रतियोब्बरिगू ओंदु गंटेगे कम्मि आगदंते कुळितु प्रतियोब्ब व्यक्तिनू ओंदु पुस्तकदंते ओदि ಅಧ್ಯಯನ ಮುಖಿಯಾಗಿ ಯಾರತ್ರ ಏನನ್ನು ಬಯಸದೆ ಮುಖ ಸಾಮುದ್ರಿಕೆ ಶರೀರ ಸಾಮುದ್ರಿಕೆ ಎಲ್ಲವನ್ನೂ ಕಲಿತ ಮುಂಬೈಗೆ ಬಂದ ನಂತರ ಸುಮಾರು 44,000 ಕ್ಕೂ ಹೆಚ್ಚು ಜನರನ್ನ ಅದೇ ರೀತಿ ಅಧ್ಯಯನ ಶಾಲಿಯಾಗಿ ನೋಡಿದ ವಿನಃ ಯಾವತ್ತು ಹೀಗಾಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಇಷ್ಟೊಂದು ಜನಕ್ಕೆ ಒಟ್ಟಿಗೆ ಅಹೋರಾತ್ರನ ಆಲೋಚನೆಗಳ ಬಗ್ಗೆ ಸೆಳೆತ ಬಂತು ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಫೋನುಗಳು ಸಿಕ್ಕಾಪಟ್ಟೆ ಮೆಸೇಜ್ಗಳು ತುಂಬಾ ಜನ ಫೋನ್ ಎತ್ತದೇ ಇದ್ರೆ ಇನ್ನೊಂದು ಗಂಟೆಗೆ ಆತ್ಮಹತ್ಯೆ ವಾರ್ತೆ ನೋಡ್ತೀಯ ನೀನು ನಸತ್ತೋಗಿರ್ತೀನಿ ನೀ ಫೋನ್ ಎತ್ತದ್ರೆ ಬದುಕ್ತೀನಿ ಈ ರೀತಿ ಕೂಡ ಮೆಸೇಜಸ್ ಏನಿದು ಈ ರೀತಿ ಬ್ಲೇಡ್ ತಗೊಂಡು ಕೈ ಕಟ್ ಮಾಡ್ಕೊಳ್ಳೋದು ಮಾತಾಡಲೇಬೇಕು ನನಗೆ ಬದುಕಿನ ಆಸೆ ಇಲ್ಲ ಮೊದಲನೇದಾಗಿ ಗುರು ಅನ್ನೋದು ಬಿಡ್ರ ಏಯ್ ನನ್ನ ಗುರುದೇವ ಅಹೋರಾತ್ರಜಿ ಶ್ರೀಧರ್ ಹಂಗೆಲ್ಲ ಅನ್ಬಿಡಪ್ಪ ಕೊಂದು ಬಿಡ್ರ ಅದ್ರ ಬದಲು ಯಾರು ಕೊನೆಯ ತನಕ ಸಾವಿನ ತನಕ ತಪ್ಪಿಲ್ಲದೆ ಬದುಕಿರ್ತಾನೋ ಅವನ ತಪ್ಪು ನಿಮಗೆ ಗೋಚರಿಸುವುದಿಲ್ಲವೋ ಅವನ ಗುರು ಇವನೆಲ್ಲೋ ಗುರು ಇವನೊಬ್ಬ ಕಸ ಗುಡಿಸೋನು ಕರ್ನಾಟಕದ ಆ ಸುಂದರ ನೆಲದ ನಿಸಾರಾಮದರ ಬದುಕಿದೆ ಬರೆದಿದಾರಲ್ಲ ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಆ ಕರ್ನಾಟಕದ ಕಸ ಗುಡಿಸೋ ಒಬ್ಬ ನೌಕರ ಇವನು ಇಷ್ಟನೇ ಆಗಲ್ಲ ಅಂತರಾಳದಿಂದ ಕೂಡ ನೀವೆಲ್ಲ ಗುರು ಅನ್ನೋದು ಇಷ್ಟ ಆಗಲ್ಲ ಫ್ರೆಂಡ್ ಆಗಿ ನೋಡ್ರು ದೇವ್ರಿಗೆ ನೀವು ದೇವರು ಅನ್ನೋದು ಇಷ್ಟ ಆಗಲ್ವಂತೆ ಪಾಪ ದೇವ್ರ ಮೂರ್ತಿನ ಒಂದು ಕಡೆ ನಿಲ್ಲಿಸಿ ನೈವೇದ್ಯ ಎಲ್ಲ ಹಾಕಿ ನೀವೇ ತಿನ್ಕೊಂಡು ಆ ಮೂರ್ತಿ ಪಕ್ಕಕ್ಕೆ ಹೋಗ್ಬಿಟ್ಟು ನೀವು ಜೋಕ್ಸ್ ಮಾಡ್ಕೊಂಡು ಹಾಡುಗಳು ಹೇಳ್ಕೊಂಡು ನೃತ್ಯ ಮಾಡ್ಕೊಂಡು ದೇವ್ರು ಮಾತ್ರ ಹಂಗೆ ಅಭಯ ಹಸ್ತ ವರದ ಹಸ್ತ ಅಂತ ನಿಂದಿರಬೇಕು ಅಯ್ಯೋ ಇವ್ರು ದೇವ್ರನ್ನ ಮಾಡಿಬಿಟ್ರಲ್ಲ ನನ್ನ ಇವ್ರ ಜೊತೆ ಇರೋಕ ಅದಕ್ಕೆ ಅವತಾರ ಎತ್ತಿ ದೇವ್ರು ನಿಮ್ಮ ಜೊತೆ ಬಂದು ನಲಿಯೋದು ಎಲ್ಲರೊಳಗಂದಾಗ ಇರು ಮಂಕು ತಿಮ್ಮ ಅಂತ ಡಿ ವಿ ಜಿ ಅವರು ಸುಮ್ಮ ಸುಮ್ಮನೆ ಹೇಳಿದ್ರೆ ನಿಮ್ಮೊಳಗೆ ಒಂದಾಗಿ ಸ್ನೇಹಿತನಾಗಿರ್ಲಿಕ್ಕೆ ಬಿಡಿ ಗುರುನಂತೆ ಅಯ್ಯ ಪದವಿಗಳು ಬೇಡ ಪಾದ ಪೂಜೆಗಳು ಬೇಡ ತುತ್ತು ತುತ್ತು ಬೇಡಪ್ಪ ಇವನು ಯಾವ ಆಶ್ರಮನೂ ಬೇಡ ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಯಾವುದೇ ಒಂದು ಮೆಂಬರ್ಶಿಪ್ ಇಲ್ಲದೆ ಇರುವಂತಹ ಸಂಘಟನೆ ಅಹೋರಾತ್ರಂದು ನೀವೆಲ್ಲ ಕರ್ನಾಟಕದ ಹುಲಿಗಳಾಗಬೇಕು ಯಾಕೆ ಹುಲಿ ಹುಲಿ ಅಂತಾನೆ ಅಂದರೆ ಹುಲಿ ಒಬ್ಬಂಟಿಯಾಗಿ ಇರುತ್ತೆ ಗುಂಪಲ್ಲಿರೋದಿಲ್ಲ ಆ ರೀತಿ ಇರಬೇಕು ಅಂತ ಶಾಂತಿಯಿಂದ ಕೇಳಿಸ್ಕೊಳ್ಳಿ ಇವತ್ತಿನ ಟಾಪಿಕ್ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ನಿಮ್ಮ ಮನಸ್ಸಿನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಇವತ್ತಿನ ಈ ಲೈವ್ ಶಾಂತಿ ಎಷ್ಟೊತ್ತಾದರೂ ತಲೆ ಕೆಡಿಸ್ಕೊಳ್ಳದೆ ಈ ಲೈವ್ ಇದೆಯಲ್ಲ ನೀವು ಇದ್ದಷ್ಟು ದಿವಸನೇ ಇದ್ದಷ್ಟು ಸಮಯನೇ ನಿಮ್ಗೆ ಸಿಗೋದು ಮತ್ತೆ ಇದು ಅವರು ಫೇಸ್ಬುಕ್ ಅವರು ಅಷ್ಟು ನಿಮಗೆ ಸಿಗೋ ಹಂಗೆ ಮಾಡೋದಿಲ್ಲ ಅದಕ್ಕೆ ಇದನ್ನು ಮತ್ತೆ ರೀಪೋಸ್ಟ್ ಮಾಡಬೇಕಾಗತ್ತೆ ಏನೇ ಆಗಲಿ ಏನಿದು ನನಗೆ ಬದುಕುವ ಆಸೆ ಇಲ್ಲ ಸಾಯುತ್ತೇನೆ ಅಂತ ಬರೀತಾರಲ್ಲ ಏನಿದು ಆಸೆ ಇಲ್ಲ ಆಸೆ ಇಲ್ಲದವರು ಯಾರೂ ಸಾಯುವುದಿಲ್ಲ ಬದುಕುವ ಆಸೆ ಇಲ್ಲ ಅಂದ ಮಾತ್ರಕ್ಕೆ ಬೇರೆ ಆಸೆ ಹೋಗಿದೆ ಅಂತಲ್ಲ ಸಾಯುವ ಆಸೆ ಇದೆಯಲ್ಲ ಅದು ದುಃಖಕ್ಕೆ ಕಾರಣ ಕೊಡುತ್ತೆ ಈ ಮಾತು ಬುದ್ಧನಿರುವಾಗ ಬುದ್ಧನ ಬಾಯಲ್ಲೂ ಬಂದಿರಲಿಲ್ಲ ಎಂತ ಚೆನ್ನಾಗಿದೆ ನೋಡಿ ಮಾತು ಬಂದಿರಬಹುದು ಆದರೆ ಅದು ದಾಖಲೆಯಾಗಿಲ್ಲ ಬುದ್ಧನ ಮೂರನೇ ತಲೆಮಾರು ನಾಗಾರ್ಜುನ ನಾಗಾರ್ಜುನ ತುಂಬಾ ಶ್ರೇಷ್ಠ ಜ್ಞಾನಿ ಒಬ್ಬ ಬುದ್ಧ ಭಕ್ತ ಬುದ್ಧನ ಅನುಯಾಯಿ ಬುದ್ಧನ ಉಪದೇಶಗಳಿಂದ ಪ್ರೇರಣೆಯಾಗಿ ಚೈನಾದಿಂದ ಭಾರತಕ್ಕೆ ಹುಡುಕೊಂಡ್ಬಂದು ಆಂಧ್ರಪ್ರದೇಶದಲ್ಲಿದ್ದರು
ಇರುವಂತಹ ನಾಗಾರ್ಜುನನ ಹತ್ರ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ 110 ವರ್ಷದ ಮೇಲಾಗೋಗಿರುತ್ತೆ ನಾಗಾರ್ಜುನನಿಗೆ. ಬಂಗಾರವನ್ನ ಕಬ್ಬಿಣವನ್ನ ಬಂಗಾರ ಮಾಡುವಂತ ತಾಕತ್ತಿರುತ್ತೆ ನಾಗಾರ್ಜುನನಿಗೆ. ನಾಗಾರ್ಜುನನ ನಿಜ ಏನಿದೆ, ನಿಜ ನೀವು ಏನ್ ಮಾಡಿದ್ರು ಏನಂದ್ರು ಒಂದು ಅರ್ಥ ಇರುತ್ತೆ ಗುರುದೇವ. ಅಯ್ಯೋ ಸುಮ್ಮನೆ ಇರ್ರಿ ಯಾರ್ರಿ ನೀವು, ಗುರು ಗುರು ಅಂದ್ರೆ ನೋಡ್ರಿ ಬ್ಲಾಕ್ ಮಾಡಿಬಿಡ್ತೀನಿ ಅಷ್ಟೇ ನಿಮ್ಮನ್ನ. ಅಹೋರಾತ್ರ ತುಂಬಾ ದೊಡ್ಡ ತರ್ಕ ನಡೆಯುತ್ತೆ. ಆ ಹುಡುಗ ತುಂಬಾ ಪ್ರಶ್ನೆಗಳು ಕೇಳ್ತಾ ಇರ್ತಾನೆ, ಪ್ರಶ್ನೆಗಳು ಈ ಉತ್ತರ ಕೊಡೋ ಅಭ್ಯಾಸ ಇರಲ್ಲ ಬೌದ್ಧ ಸಂಪ್ರದಾಯದಲ್ಲಿ. ಹೊಳೆದದ್ದನ್ನ ಹೊಳೆದ ಹಾಗೆ ಹೇಳ್ತಾರೆ ವಿನಃ ಅದನ್ನ ಉತ್ತರಿಸುವಂತಹ ಪ್ರಶ್ನೆ ಉತ್ತರ ಇಂಥದ್ದು ಇರೋದಿಲ್ಲ ಅಲ್ಲಿ. ಅವಾಗ ಆತ ಕೇಳ್ತಾನೆ, ನೀವು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದಿರಲ್ಲ, ಮತ್ತ್ಯಾಕೆ ಬದುಕಿದಿರಿ, ಸಾಯ್ಬಹುದಲ್ವಾ ಅಂದ್ಬಿಡ್ತಾನೆ. ಬದುಕಿವ ಆಸೆ ಇಲ್ಲದೆ ಇರೋ ನೀವು, ಇನ್ನು ಜೀವನದಲ್ಲಿ ಏನೋ ಆಸೆ ಇಲ್ಲದ ಮೇಲೆ ಬದುಕೋ ಆಸೆನೂ ಇಲ್ಲ ನಿಮಗೆ, ಮತ್ತ್ಯಾಕೆ ಸಾಯ್ಬಹುದಲ್ವಾ ಅಂತಾನೆ. ಎಷ್ಟು ಶಾಂತವಾಗಿ ಉತ್ತರ ಕೊಡ್ತಾನೆ ಗೊತ್ತಾ ನಾಗಾರ್ಜುನ, ಮೈ ರೋಮಾಂಚನ ಆಗುತ್ತೆ. ಹೌದಪ್ಪ, ನನಗೆ ಸಾಯುವ ಆಸೆಯೂ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಸಾಯುವ ಆಸೆ ಅದು, ಆಸೆ ದುಃಖಕ್ಕೆ ಮೂಲ ಆದರೆ ಎಲ್ಲವೂ ಆಸೆನೇ ಅಲ್ವಾ? ಎಲ್ಲ ಆಸೆನೂ ದುಃಖಕ್ಕೆ ಮೂಲ, ಸಾಯುವ ಆಸೆಯೇ ದುಃಖಕ್ಕೆ ಮೂಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಸುಮ್ಮನೆ ಬರೀ ಆತ್ಮಹತ್ಯೆಗೆ ಶಿಕ್ಷೆ ಅರ್ಹ, ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವನಿಗೆ ಕೊಲೆ ಮಾಡಿದಷ್ಟು ಶಿಕ್ಷೆ ಆಗುತ್ತೆ. ಅದನ್ನ ಬೌದ್ಧ ಧರ್ಮವನ್ನ ಸಂಪೂರ್ಣ ಅಧ್ಯಯನ ಮಾಡಿದಂತಹ ಮೇರು ಪರ್ವತ ಸಂವಿಧಾನದ ಶಿಲ್ಪಿ ಬರೆದಿರುವಂತಹ ಸಂವಿಧಾನ ಅಲ್ವಾ ಅದು? ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅದನ್ನ ನೇಮಿಸಿದ್ದಾರೆ ಆ ನಿಯಮಗಳಲ್ಲಿ. ಅದಿರಲಿ, ಇನ್ನೊಂದು ವಿಚಾರಕ್ಕೆ ಬರೋಣ. ಮತ್ತೆ ಈ ಆಸೆಯ ದುಃಖಕ್ಕೆ ಮೂಲ ಅನ್ನೋದು ರಾಮನಿಗೆ ಗೊತ್ತಿರಲಿಲ್ವಾ? ರಾಮನಿಗೂ ಗೊತ್ತಿತ್ತು, ವಾಮನನಿಗೂ ಗೊತ್ತಿತ್ತು, ಮತ್ಸ್ಯಾವತಾರಿ ವಿಷ್ಣುಗೆ ಗೊತ್ತಿತ್ತು. ಆದಿ ಅವತಾರ ಶಿವ ಹೇಳಿದಾನೆ ಶಿವಪುರಾಣದಲ್ಲಿ. ಬುದ್ಧನಿಗಿಂತ ಮುಂಚೆ ಬುದ್ಧ ಭಗವದ್ಗೀತೆ 700 ಶ್ಲೋಕಗಳನ್ನು ಅಧ್ಯಯನ ಮಾಡಿರ್ತಾನೆ, ಆದರೆ ಯಾವುದನ್ನು ನಂಬಿರೋದಿಲ್ಲ ಬುದ್ಧ. ಪ್ರತಿಯೊಂದು ಶ್ಲೋಕವನ್ನ ಸಿದ್ಧ ಮಾಡಿದಂತಹ ವ್ಯಕ್ತಿ. ಆಸೆಯೇ ದುಃಖಕ್ಕೆ ಮೂಲ ಅನ್ನೋದು 5000 ವರ್ಷಗಳ ಹಿಂದೆ ರಚಿಸಲ್ಪಟ್ಟ ಭಗವದ್ಗೀತೆಯಲ್ಲಿದೆ. ಲಕ್ಷ ವರ್ಷಗಳಿಗೂ ಮುಂಚೆ, 69,000 ವರ್ಷಗಳಿಗೂ ಮುಂಚೆ ಬರೆದಿರೋ ಅಷ್ಟಾವಕ್ರ ಗೀತೆಯಲ್ಲಿದೆ. ಹೀಗೆ ಇದುವರೆಗೂ ಸಿಕ್ಕಿರೋದು 33 ಗೀತೆಗಳು, ಪ್ರತಿಯೊಂದು ಗೀತೆಯಲ್ಲೂ ಇದೆ ಇದು. ಆದರೆ ಯಾಕೆ ಫೇಮಸ್ ಆಗಲಿಲ್ಲ ಅಂದರೆ ಯಾರೂ ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಲಿಲ್ಲ. ಗೀತೆಯಲ್ಲಿ ಅತಿಶುದ್ಧವಾಗಿದೆ, ಶಿವಪುರಾಣದಲ್ಲಿ ಬರುತ್ತೆ. 12,00,000 ವರ್ಷಗಳಿಗೂ ಮುನ್ನ ಇರೋ ಶಿವಪುರಾಣದಲ್ಲಿ ಆಸೆಯ ದುಃಖಕ್ಕೆ ಮೂಲ ಅನ್ನೋದು ಬರುತ್ತೆ. ಜೈನ ಫಿಲಾಸಫಿಲಿ ವರ್ಧಮಾನ ಮಹಾವೀರ ಆಸೆಯ ದುಃಖಕ್ಕೆ ಮೂಲ ಅಂತ 2,500 ವರ್ಷಗಳು ಬುದ್ಧನ ಕಾಂಟೆಂಪರರೀಸ್ ಆ ಟೈಮಲ್ಲಿ ಹೇಳಿದ್ರು. ಅದೇ ಆದಿನಾಥ ಅಂದ್ರೆ 12,00,000 ವರ್ಷಗಳ ಹಿಂದೆ ಆದಿನಾಥ ಕೂಡ ಹೇಳಿದ್ದಾರೆ. ಆದರೆ ಬುದ್ಧ ಹೇಳಿದಷ್ಟು ವಿವರಣಾತ್ಮಕವಾಗಿ ಅನುಭವಾತ್ಮಕವಾಗಿ ಯಾರೂ ಹೇಳಲಿಲ್ಲ. ಬುದ್ಧ ಸಾಧಿಸಿದ್ದದು ಆಸೆಯೇ ದುಃಖಕ್ಕೆ ಮೂಲ, ಮೂರೇ ಪದ ಆಸೆ ದುಃಖಕ್ಕೆ ಮೂಲ. ಆ ಮೂರು ಪದ ದ ಮ್ಯಾಜಿಕ್ ನೋಡಿ ಹೆಂಗಿದೆ. ಇದನ್ನ ಅನುಭವಿಸಿ ಹೇಳಿದ್ರಿಂದ ಬುದ್ಧನಿಗೆ ಹೆಚ್ಚು ಬೆಲೆ ಸಿಕ್ತು. ಹೋಗ್ಲಿ, ಬುದ್ಧನಿಗೂ ಕೃಷ್ಣನಿಗೂ ಮಧ್ಯೆ ಯಾರೂ ಹೇಳಲಿಲ್ವಾ ಅಂದ್ರೆ 40 ಜನ ಬುದ್ಧರು ಬಂದು ಹೋಗಿದ್ದಾರೆ. ಬುದ್ಧ ಅನ್ನೋದು ಯಾರು ಗೀತೆಯನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೋ ಅವರನ್ನೆಲ್ಲ ಬುದ್ಧ ಅಂತಿದ್ರು. ಗೌತಮ ಬುದ್ಧ 40ನೇ ಬುದ್ಧ. ಗೌತಮ ಬುದ್ಧ ಸಾಧಿಸಿದಷ್ಟು ಸತ್ಯಾರ್ಥ ಸಾಧನೆ ಯಾವ ಬುದ್ಧನೂ ಮಾಡಲಿಲ್ಲ. ಮತ್ತೆ ಗೀತೆಯಲ್ಲಿ ಹೇಗೆ ಬರುತ್ತಿದ್ದು ಅಂದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ,
ಮನುಷ್ಯನ ವ್ಯಕ್ತಿತ್ವದಲ್ಲಿ ಆಸೆ ಅನ್ನೋದು ಹುಟ್ಟುತ್ತೆ, ಅದು ಬಯಕೆ ಬರುತ್ತೆ, ಆ ಇಂದ್ರಿಯಗಳಿಂದ ಬರುತ್ತೆ, ವಿಷಯಗಳಿಂದ ಬರುತ್ತೆ. ಸಂಗಾಸ್ತೇಷು ಉಪಜಾಯತೆ, ಅದರ ಸಂಪರ್ಕಕ್ಕೆ ಬಂದಾಗ ಬರುತ್ತೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮ ಅಂದರೆ ಆಸೆ. ಈ ವಿಷಯಗಳಿಗೆ ಸಂಪರ್ಕ ಬಂದ ತಕ್ಷಣ ಕಾಮ ಆಸೆ ಉತ್ಪತ್ತಿಯಾಗುತ್ತೆ. ಕಾಮಾತ್ ಕ್ರೋಧೋ ವಿಜಾಯತೆ, ಕಾಮದಿಂದ ಕ್ರೋಧ ಉತ್ಪತ್ತಿಯಾಗುತ್ತೆ. ಯಾಕಂದ್ರೆ ನಮಗೆ ಸಿಗಬೇಕು, ನಾವು ಬಯಸಿದ್ದು ಸಿಗದೇ ಇದ್ರೆ ಕೋಪ ಉತ್ಪತ್ತಿಯಾಗುತ್ತೆ ನಮ್ಮಲ್ಲಿ. ಅವ್ರ ಹತ್ರ ಫೋನ್ ಎತ್ತಲಿಲ್ಲ ಅಂದ್ರೆ ಕೋಪ ಬರುತ್ತೆ, ಏಯ್ ನಿನಗೆ ಎಷ್ಟು ಅಹಂಕಾರನೋ. ಅವ್ರ ಹತ್ರ ಅಂತ ಮೆಸೇಜಸ್ ಕೂಡ ಬಂದಿದೆ. ಕ್ರೋಧಾತ್ ಭವತಿ ಸಮೋಹ, ನೋಡಿ ಆಸೆ, ಜೂಜಾಡಿಸ್ಬೇಕು ಅಂತ ಒಬ್ಬನಿಗೆ ಆಸೆ ಆಯ್ತು, ಅವನಿಗೆ ಆಗದಂಗ್ ಮಾಡಿದ್ದಕ್ಕೆ ಅವ್ರ ಹತ್ರ ಮೇಲೆ ಕೋಪ, ಅದು ಆಸೆಯಿಂದ ಕೋಪ. ಕ್ರೋಧಾತ್ ಭವತಿ ಸಮೋಹ, ಆ ಕೋಪ ಅವರ ಹತ್ರ ಮೇಲೆ ನಡೀದೇ ಇದ್ದಾಗ ಸಮೋಹಕ್ಕೊಳಗಾಗ್ತಾನೆ, ಅದು ಅನಾರೋಗ್ಯ ಕೊಡುತ್ತೆ ಅವನಿಗೆ. ಸಮೋಹ ಸ್ಮೃತಿ ವಿಭ್ರಮ, ಬ್ಯಾಲೆನ್ಸ್ ಕಳ್ಕೊತಾನೆ. ಅವನ್ ಕೊಲ್ಲು, ಇವನ್ ಕೊಲ್ಲು, ಅವನ್ ನೋಡಿ, ಇವನ್ ನೋಡಿ, ಅವ್ರನ್ನ ಅವಮಾನ ಮಾಡು, ಅವನ ಮನೆಗೆ ನುಗ್ಗು, ಒಡಿ, ಇವೆಲ್ಲ ಶುರುವಾಗುತ್ತೆ. ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಆವಾಗ ಆ ಕೆಲಸನೂ ಆಗದೆ FIR ಉಲ್ಟಾ ಆದಾಗ ತಲೆ ಕೆಡುತ್ತೆ, ಸ್ಮೃತಿ ವಿಭ್ರಮ, ತಲೆ ಕೆಟ್ಟು ರೂಮೊಳಗೆ ಸೇರ್ಕೊಂಡು ಅನಾರೋಗ್ಯ ಅನೌನ್ಸ್ ಮಾಡ್ಕೊಳ್ಳೋದು ಇವೆಲ್ಲ ಆಗುತ್ತೆ, ಆಚೆ ಬರದಂಗಾಗತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿ ನಾಶೋ, ಅದರಿಂದ ಬುದ್ಧಿ ನಾಶ ಆಗುತ್ತೆ, ಯಾವುದರಲ್ಲೂ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ. ಬುದ್ಧಿ ನಾಶಾತ್ ಪ್ರಣಶ್ಯತಿ, ಬುದ್ಧಿ ನಾಶದಿಂದ ಪ್ರಣಾಶ ಆಗುತ್ತೆ, ಎಲ್ಲವನ್ನೂ ಕಳ್ಕೊಂಡು ನಾಶ ಆಗ್ತಾರೆ. ಹೀಗೆ ಗೀತೆಯಲ್ಲಿ ಇದು ಬರುತ್ತೆ, ಆದರೆ ಯಾರಿಗೂ ಇದರ ಅರ್ಥ ಗೊತ್ತಿದ್ರು ಕೂಡ ಆಸೆ ದುಃಖಕ್ಕೆ ಮೂಲನಪ್ಪ ಅಂತ ನಾವು ಹೇಳ್ಕೋತೀವಲ್ಲ, ಆದರೆ ಆಸೆ ಪಡ್ತಾ ಇರ್ತೀವಿ. ಯಾರು ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡಕ್ ಹೋಗ್ಲಿಲ್ಲ. ಕೃಷ್ಣ ಹುಟ್ಟಿದ 2000 ವರ್ಷಕ್ಕೆ ಬುದ್ಧ ಅದನ್ನ ಸಿದ್ಧ ಮಾಡಿ ತೋರಿಸಿದ್ರು. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ನಮ್ಮಲ್ಲಿ ಆತ್ಮಹತ್ಯೆ ಥಾಟ್ ಬರುತ್ತೆ ಅಂದ್ರೆ, ಯಾವಾಗ ಬದುಕುವ ಆಸೆ ನೆರವೇರೋದಿಲ್ವೋ ಸಾಯುವ ಆಸೆ ಹುಟ್ಟತ್ತೆ. ಶೂನ್ಯದಲ್ಲಿ ಮಾತ್ರ ಅವ್ರು ಇರಲ್ಲ, ಆಸೆನೇ ಬೇಡ, ಆಸೆ ಸಹವಾಸ ಬೇಡ ಅಂತ ಮಧ್ಯದಲ್ಲಿದ್ರೆ ಏನೂ ಆಗಲ್ಲ, ಅದು ಸ್ಥಿತಪ್ರಜ್ಞತ್ವ ಬರುತ್ತೆ. ಅವರಂಗಲ್ಲ, ಪೆಂಡಿಲಂ ತರ ಈ ಕಡೆಯಿಂದ ಈ ಕಡೆ ಹೊಡಿತಾರೆ. ಬದುಕುವ ಆಸೆ ನೆರವೇರದೇ ಇದ್ದಾಗ ಸಾಯುವ ಆಸೆ ಉತ್ಪತ್ತಿಯಾಗತ್ತಂತೆ. ಆವಾಗ ಅವರು ಆತ್ಮಹತ್ಯೆಗೆ ಯೋಚನೆ ಮಾಡ್ತಾರೆ. ಆತ್ಮಹತ್ಯೆ ಮಹಾಪಾಪ, ಯಾಕಂದ್ರೆ ಭೂಮಿ ಒಂದು ನರಕ, ಅದು ಗೀತೆ ಹೇಳುತ್ತೆ. ಕ್ಷೀಣೇ ಪುಣ್ಯೇ ಮತ್ಸ್ಯಲೋಕಂ ವಿಶಂತಿ, ಪುಣ್ಯ ಕ್ಷೀಣವಾದಾಗ ನಾವು ಭೂಮಿಲಿ ಹುಟ್ಟುತ್ತೀವಿ, ಇದು ಸಾಯುವ ಲೋಕ ಅಂತ. ಸಾವೂರ ಅಂತ ಒಂದು ಹಾಡಲ್ಲಿ ಬರ್ದಿಯ ನೋಡಿ, ಅವರ ಹತ್ರ ಈ ಸಾವೂರ ನಾಳುವನು ಸತ್ತವರು ಹತ್ತಿದ್ದರು, ಸತ್ತವರ ಮುಂದೆ ತಾವು ಸರದಿಯಲ್ಲಿ ಇದ್ದೆವು ಅಂತ ಸತ್ತವರಿಗೂ ಗೊತ್ತಿತ್ತು. ಯಾರು ಸತ್ತಿದಾರೋ ಅವರು ಸತ್ತವ್ರ ಮುಂದೆ ಹತ್ತಿದ್ರು, ತನ್ನ ಸರದಿಯು ಹೀಗೆ. ಆ ಸಾವೂರ ನಾಳುವನು, ಸಾವ ಗೆದ್ದವನು ಮಾತ್ರ ಸಾವೂರ ನಾಳುವನು, ಶಿವ ಸ್ಮಶಾನವಾಸಿ. ಈ ಭೂಮಿ ಒಂದು ನರಕಲೋಕ, ಈ ನರಕಲೋಕದಲ್ಲಿ ಅಂದ್ರೆ ಜೈಲು, ಭೂಮಿ ಮೇಲೆ ಒಂದು ಜೈಲಿದೆ ಅದು ಬೇರೆ. ಸಾರಾವಟಿ, ನಮಸ್ತೆ ಗೆಳೆಯರೇ, ಮಿತ್ರ ಅವರ ಹತ್ರ ಬುದ್ಧಂ ಶರಣಂ ಗಚ್ಚಾಮಿ. ಈ ಸಾರಾವಟಿ ಯಾರಪ್ಪ, ಸುಮಾರು 1 ವರ್ಷದಿಂದ ನಿನ್ನ ಅಧ್ಯಯನ ಮಾಡ್ತಾ ಇದ್ದೇನೆ. ಅವರ ಹತ್ರ ಪ್ರತಿ ಕಮೆಂಟಲ್ಲೂ ಅಹುರಾತ್ರನನ್ನೂ ಮೀರಿಸುವಂತಹ ಒಂದು ಟ್ಯಾಲೆಂಟು ಜ್ಞಾನ ದೇವಿಗೆ ನಿನ್ನಲ್ಲಿದೆ. ಯಾರು ನೀನು? ಸರಾವತಿ, ಸರಾವತಿನ, ಸಾರಾವತಿನ, ಸರಾವತಿನ, ನೀ ಯಾರು ನೀನು? ನಿನ್ನ ಬಗ್ಗೆ ಒಂದು ಬರೀ ಇವತ್ತು ಎಲ್ಲರಿಗೂ ಆಶ್ಚರ್ಯ, ಎಷ್ಟು ಚೆನ್ನಾಗಿರುತ್ತೆ ನಿನ್ನ ಕಮೆಂಟ್ಸ್. ಯಾರು ನೀನು? ಸರಾವತಿ. ಹೀಗೆ ಸಾವು ನ ಊರು ಭೂಮಿ, ಭೂಮಿ ಅಂದ್ರೆ ಒಂದು ಜೈಲು. ನಾವೆಲ್ಲ ಪುಣ್ಯ ಕ್ಷೀಣಿಸಿ ತಪ್ಪುಗಳು ಹೆಚ್ಚಾಗಿ ಭೂಮಿಲಿ ಹುಟ್ಟಿದೀವಿ, ನಾವೆಲ್ಲ ಒಂದು ಜೈಲಲ್ಲಿದ್ದೀವಿ. ಜೈಲಲ್ಲಿ ತಪ್ಪಿಸ್ಕೊಂಡ್ರೆ ಏನಾಗುತ್ತೆ? ಇಟ್ಕೊಂಡ್ಬಂದು ಮತ್ತೆ ಜೈಲಿಗೆ ಹಾಕ್ತಾರೆ, ಚೆನ್ನಾಗಿ ಒದೆ ಬೀಳುತ್ತೆ. ಹಂಗೆ ಅಷ್ಟೆ, ಸಾವು ನಾವಾಗೆ ನಾವು ಬಯಸೋದು ಅಂದ್ರೆ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋದು.
ಅದೆಷ್ಟು ಕದೆ ಬಂದ್ರೆ ಅಂದ್ರೆ ಬಂಧನ ವಿಮುಕ್ತಿ ಅಂತ ಸಾವು ಅದೆಷ್ಟು ಕದೆ ಬರಬೇಕು ಈ ಜೈಲಿಂದ ಇನ್ನೊಂದು ಜೈಲಿಗೆ ಕಳಿಸ್ತಾರೆ ಶಿಕ್ಷೆ ಪೂರ್ಣ ಆಗುವವರೆಗೂ ಜೈಲಲ್ಲೇ ಇರಬೇಕು ಜೈಲು ಶಿಕ್ಷೆ ಮುಗಿದ ನಂತರ ಬಯಲಾಗುವುದು ಆದರೆ ಕೆಲವು ಸಲ ಕೆಲವು ಕೈದಿಗಳನ್ನು ಬಿಟ್ಟುಬಿಡ್ತಾರೆ ಒಳ್ಳೆಯ ನಡತೆ ಅಂತ ಶಾಂತವಾಗಿರ್ತಾನೆ ಒಂದು ಜಗಳದಲ್ಲಿ ಬೀಳಲ್ಲ ಪ್ರಾಮಾಣಿಕ ಹಾಗೆ ಈಗ ಅಂತೇಳಿ ಅವನನ್ನು ಬಿಟ್ಟುಬಿಡ್ತಾರೆ ಹಾಗೆ ಅದನ್ನು ಮುಕ್ತಿ ಅಂತಾರೆ ಆ ಒಳ್ಳೆಯ ನಡತೆಯಿಂದ ಆಗೋದನ್ನು ಹೀಗೆ ಆತ್ಮಹತ್ಯೆಯ ಥಾಟ್ಸ್ ಈ ನಡುವೆ ಜನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಪ್ರತಿ ಆಲ್ಟರ್ನೇಟಿವ್ ಮೆಸೇಜಸ್ ಅಲ್ಲಿ ಬದುಕುವ ಆಸೆ ಇಲ್ಲ ಸಾರ್ ಅಂತ ಹೇಳ್ತಾ ಇರ್ತಾರೆ ಬಟ್ ಅದರಿಂದ ನಿಮಗೆ ನಷ್ಟ ಆಗುತ್ತೆ ಆ ರೀತಿ ಥಾಟ್ ಬಂದಿದೆ ಅಂದರೆ ಅದು ಕೂಡ ಒಂದು ಆಸೆನೇ ತಿಳ್ಕೊಳ್ಳಿ ನೀವು ಸುಖವಾಗಿರಬೇಕು ಅಂದರೆ ಭೂಮಿಲಿ ಆಸೆ ಬಿಟ್ಟು ಇರಬೇಕು ಅನ್ನೋದನ್ನು ಬುದ್ಧ ದೇವರು ಹೇಳಿಕೊಟ್ಟಿದ್ದಾರೆ ಅದು ಕೃಷ್ಣ ದೇವರಿಂದ ಬಂದ ಮಾತುಗಳನ್ನು ಇವರು ಸಿದ್ಧ ಮಾಡಿ ಪ್ರೂಫ್ ಮಾಡಿ ಅಥಾರಿಟಿ ಅಥೆಂಟಿಟಿ ಒಂದು ಮೆಡಿಕಲ್ನ ಮೆಡಿಸಿನ್ನ ಒಬ್ಬರು ಕಂಡುಹಿಡಿತಾರೆ ಇನ್ನೊಬ್ಬರು ಅದನ್ನು ಅಪ್ರೂವ್ ಮಾಡ್ತಾರೆ ಹಂಗೆ ಅದನ್ನು ಸಿದ್ಧ ಮಾಡಿಕೊಂಡು ತಾನೇ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ತನ್ನ ಜೀವನವನ್ನು ಅದರಲ್ಲಿ ಇಳಿಸ್ಕೊಂಡು ಸಿದ್ಧ ಮಾಡಿದ್ದಾರೆ ನಾವೇನು ಮಾಡ್ತೀವಿ ಆ ಬುದ್ಧನಲ್ಲಿ ತಪ್ಪು ಕಂಡುಹಿಡಿತೀವಿ ಪತ್ನಿಯನ್ನು ತ್ಯಜಿಸಿ ಬಂದು ಆಕೆಗೆ ಮೋಸ ಮಾಡಿದ ಆ ಬುದ್ಧ ಆಸೆ ನಿರಾಸೆ ಆಸೆ ಜೊತೆ ಬದುಕೋದಕ್ಕಾಗೋದಿಲ್ಲ ಆತ ತನ್ನೊಡನೆ ತನ್ನಂತೆ ಬಂದಿದ್ರೆ ಕರ್ಕೊಂಡೋಗ್ಬಿಡ್ತಿದ್ದ ಒಳಗಡೆ ಏನು ಮಾತುಕತೆ ನಡೀತೋ ನಿಮಗೆ ಗೊತ್ತಿಲ್ಲ ಪ್ರತಿಯೊಂದನ್ನು ಅಪಾರ್ಥ ಮಾಡಿಕೊಳ್ಳದೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೆ ಬುದ್ಧನಂತೆ ಬದುಕಿದ್ರು ಆತನ ಜೀವನದಲ್ಲೂ ಎತ್ತರದ ಕಡೆ ಕೆಳಗಿರೋರು ನಡ್ಕೊಂಡು ಹೋಗಿ ನೀವು ಬೆಟ್ಟ ಬೇಗ ಹತ್ತುತ್ತಾ ಇರ್ತೀರಪ್ಪ ನೀವು ಹತ್ತಿಸ್ಕೊಂಡು ಹೋಗ್ಬೇಕು ಹತ್ತಕ್ಕಾಗದೇ ಇರೋರ್ನ ಹತ್ತಕ್ಕಾಗದೇ ಇಲ್ಲ ಅಂತ ಗೊತ್ತಾದಾಗ ಬಿಟ್ಟೋಗ್ತಾರೆ ಹಾಗೆ ಪ್ರತಿಯೊಬ್ಬರಲ್ಲೂ ತಪ್ಪು ಕಂಡುಹಿಡಿಯೋದು ಬಿಡಿ ರಾಮನಲ್ಲಿ ತಪ್ಪು ಕಂಡುಹಿಡಿದು ಅಗ್ನಿ ಪ್ರವೇಶ ಯಾಕೆ ಮಾಡಿಸ್ದ ರಾಮ ಯಾಕೆ ಮಾಡಿಸ್ದ ಗೊತ್ತಾ ನಿಮ್ಮೆಲ್ಲರ ಹತ್ರ ಬಯಸ್ಕೊಳಕ್ಕೆ ಮಾಡಿಸ್ದ ಯಾಕಂದರೆ ರಾಮ ಅಗ್ನಿ ಪ್ರವೇಶ ಮಾಡಿಸದೇ ಇದ್ದಿದ್ರೆ ಜನ ಎಲ್ಲ ಸೀತೆಯನ್ನು ಬಯೋಕ್ಕೆ ಶುರು ಮಾಡ್ತಿದ್ರು ಆಕೆ ಸರಿ ಇಲ್ಲ ಆಕೆ ಸರಿ ಇಲ್ಲ ಯಾವಾಗ ಅಗ್ನಿ ಆಕೆ ಅಂತ ಸುಡ್ಲಿಲ್ವೋ ಆಕೆ ಪವಿತ್ರ ಆಕೆ ಪವಿತ್ರ ರಾಮ ಮಾಡಿದ ತ್ಯಾಗ ಏನು ಗೊತ್ತಾ ಸೀತೆಯನ್ನು ನಿಂದೆಯಿಂದ ದೂರ ಮಾಡೋದಕ್ಕೆ ಬೆಂದಂತೆ ಮಾಡಿದ್ದು ಅಂದರೆ ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿ ಆ ನಿಂದೆಯನ್ನು ತನ್ನ ಮೇಲೆ ತಗೊಂಡು ತಾನು ಜನಗಳ ಹತ್ರ ಬಯಸ್ಕೊಂಡು ಸೀತೆಯನ್ನು ಮಾತ್ರ ಜನ ಪವಿತ್ರ ಪವಿತ್ರ ಅನ್ನೋಂಗ್ ಮಾಡಿಬಿಟ್ಟ ಸೀತೆಯನ್ನು ಯಾರೂ ಬೈಯಲ್ಲ ನೋಡಿ ಅಗ್ನಿ ಪ್ರವೇಶ ಮಾಡಿದ್ದಕ್ಕೆ ಅದು ಪವಿತ್ರ ಅದು ದೊಡ್ಡವರು ಪವಿತ್ರ ಬೈಗುಳ ತಾವು ತಗೋತಾರೆ ಇನ್ನೊಬ್ಬರಿಗೆ ಹೊಗಳಿಕೆ ಕೊಡಿಸ್ತಾರೆ ಅದು ರಾಮನ ಗುಣ ರಾಮನಿಗೆ ಗೊತ್ತಿಲ್ವಾ ಸೀತೆ ಏನು ಅಂತ ಆದರೆ ತೋರಿಸ್ಬೇಕಲ್ಲ ಎಲ್ಲರಲ್ಲೂ ತಪ್ಕೊಂಡಿದ್ದೀರ ನೀವು ಯಾರಲ್ಲಿ ಬಿಟ್ಟಿದ್ದೀರಿ ಹೇಳಿ ತಪ್ಪು ಕಂಡಿಡಿಯೋರಲ್ಲಿ ಡೈರೆಕ್ಟ್ ಆಗಿ ತಪ್ಪು ಕಂಡಿಡಿ ಅವರು ಅಂತ್ಯನೂ ಆಗೋಗಿದೆ ಅವ್ರ ಜೀವನ ಎಲ್ಲ ಗ್ರಂಥತ್ತರ ಆಗೋಗಿದೆ ಅದರಲ್ಲಿ ತಪ್ಪು ಕಂಡಿಡಿಯೋದು ಅದರಲ್ಲೇನೋ ಸುಖ ಜಗತ್ತಿನ ಪ್ರತಿಯೊಂದು ಗ್ರಂಥದಲ್ಲೂ ನಿಮಗೆ ಕಲಿಯೋದಿದೆ ರೀ ಓಕೆ ಇವಾಗ ಮ್ಯಾಟ್ರಿಕ್ ಬರೋಣ ನಿಮಗೆ ತುಂಬಾ ಉಪಕಾರವಾದಂತಹ ಮ್ಯಾಟ್ರ್ ನಮ್ಮಲ್ಲಿ ಏನು ಬದುಕೇ ಬೇಡೋಪ್ಪ ಸಾಯ್ಬೇಕು ಅನ್ನೋದು ಯಾವ್ಯಾವಾಗ ಆಗತ್ತೆ ಅಂತ ಹೇಳ್ತೀನಿ ಮಾನದ ಹಿಂದೆ ಹೋದಾಗ ಹಂಗೆ ಮರ್ಯಾದೆ ಬೇಕು ಅಂತ ನಿಮಗೆ ಗೊತ್ತು ನೀವೆಲ್ಲ ಇಷ್ಟು ಜನ ಬಂದು ಕೇಳಿಸ್ಕೊತಾ ಇದ್ರಿ ಅಹೋರಾತ್ರ ಮಾತು ಯಾಕೆ ಕೇಳಿಸ್ಕೊತಾ ಇದ್ರಿ ಅಹೋರಾತ್ರ ಅವಾಚ್ಯ ಶಬ್ದಗಳಲ್ಲಿ ನಿಂದೆಗಳನ್ನ ತಗೊಂಡ ಆಲ್ ಓವರ್ ಕರ್ನಾಟಕ ಅವನ 22 ಲಕ್ಷ ಅಂತ ಹೇಳ್ಕೊತಾರೆ 12 ಲಕ್ಷ ಜನ ದ್ವೇಷ ಸಾಧಿಸೋಂಗೆ ಅವರೆಲ್ಲ ಅವಾಚ್ಯ ಹೆಣ್ಣು ನಿಂದನೆಗಳಿಂದ ಬೈದ್ರು ಸಹಿಸ್ಕೊಂಡ್ರು ಮಾನ ಹೋಯ್ತಲ್ಲ ಅಹೋರಾತ್ರನಿಗೆ ಮತ್ತಾಕೆ ನೀವು ಬಂದು ಕೇಳ್ಕೊತಾ ಇದ್ರಿ ಮಾನ ಹೋಯ್ತು ಒಬ್ಬರು ಬೈದ ತಕ್ಷಣ ಮಾನ ಹೋಗತ್ತೆ ಅನ್ಕೊಳ್ಳೋದು ಅಲ್ಲೇ ದುಃಖ ಶುರುವಾಗುತ್ತೆ ಮಾನದ ಹಿಂದೆ ಹೋದ್ರೆ ದುಃಖ ಬರುತ್ತೆ ಮಾನದ ಹಿಂದೆ ಹೋದ್ರೆ ಸಿಗೋದು ಅವಮಾನನೇ ಹಿಂದಿಲಿ ಹಾರ್ ಅಂದ್ರೆ ಸೋಲು ಅಂತ ಹಾರ್ ಅಂದ್ರೆ ಹಾರ ಅಂತ ಸೋಲಿನಲ್ಲಿ ಸುಖ ಇದೆ ಅಂತ ಸೋಲ್ ಅಂದ್ರೆ ಆತ್ಮ ಅಂತ ಸೋಲ್ ಅನ್ನೋದಕ್ಕೆ ಇರೋ ಅರ್ಥಗಳು ಗೆಲುವಿಗಿಲ್ಲ ನೋಡಿ ಗೆಲುವಿಗೊಂದೇ ಅರ್ಥ ಸೋಲಿಗೆ ನೂರಾರು ಅರ್ಥ ಸೋಲ್ ಅಂದ್ರೆ ಅಡಿ ಅಂತ ಅರ್ಥ ಹಿಮ್ಮಡಿ ಹಿಮ್ಮಡಿಗೆ ಸೋಲ್ ಅಂತಾರೆ ಇಂಗ್ಲಿಷಲ್ಲಿ ಸೋಲು ಅಂದ್ರೆ ಸೋತೋಗೋದು ಸೋಲ್ ಅಂದ್ರೆ ಆತ್ಮ ಎಷ್ಟು ಪವಿತ್ರ ನೋಡು
ಅದಕ್ಕೆ ಸೋಲಲ್ಲಿರೋ ಸುಖ ಗೆಲುವಲ್ಲಿಲ್ಲ ಸೋಲ ಭಯ ಬಿಟ್ಟವನು ಮಾತ್ರ ಜೀವನದಲ್ಲಿ ಗೆಲ್ತಾನೆ ಗೆಲ್ತಾನ ಇಲ್ಲ ಅವರ ಹತ್ರ ಒಬ್ಬನೇ ಹೋರಾಟ ಶುರು ಮಾಡಿದ ಏನು ನಮ್ಮ ಜನ ಜೂಜಾಡಬಾರದು ಅಂತಷ್ಟೇ ಆದರೆ ಆಸೆ ಬಿಟ್ಟ ಅದರ ಮೇಲೆ ಅದು ಗೆಲ್ಲಬೇಕು ಅನ್ನೋ ಆಸೆ ಇಲ್ಲ ನನಗೆ ಸೋಲಬೇಕು ಅನ್ನೋ ಆಸೆನೂ ಇಲ್ಲ ಯಾಕೆಂದ್ರೆ ಬುದ್ಧ ಹೇಳ್ಕೊಟ್ಟಿದ್ದಾನೆ ಆಸೆ ದುಃಖಕ್ಕೆ ಮೂಲ ಅಂತ ಅವಮಾನ ಅನ್ನೋ ಆಸೆನೇ ಇಲ್ಲ ಬೇಕು ನನಗೆ ಅವಮಾನ ಅನ್ನೋ ಆಸೆ ಇಲ್ಲ ಬೇಡ ನನಗೆ ಅವಮಾನ ಅನ್ನೋ ಆಸೆನೂ ಇಲ್ಲ ಮಾನ ಬೇಕು ಎನ್ನುವ ಆಸೆ ಇಲ್ಲ ಸಾಯಬೇಕು ಎನ್ನುವ ಆಸೆ ಇಲ್ಲ ಬದುಕಬೇಕು ಎನ್ನುವ ಆಸೆ ಇಲ್ಲ ಹಣ ಬೇಕು ಎನ್ನುವ ಆಸೆ ಇಲ್ಲ ಮನೆ ಬೇಕು ಎನ್ನುವ ಆಸೆ ಇಲ್ಲ ನೋಡಿ ಅಹೋರಾತ್ರನ ಸುಖಕ್ಕೆ ಕಾರಣಗಳು ಬುದ್ಧನಷ್ಟು ಬೆಳೆದಿಲ್ಲ ಅಹೋರಾತ್ರ ಬೇಸಿಕ್ ಶರ್ಟ್ ಹಾಕಬೇಕು ಅನ್ನೋ ಆಸೆ ಇಲ್ಲ ಆದರೂ ಶರ್ಟ್ ಹಾಕ್ತಾನೆ ಅಕ್ಕಮಹಾದೇವಿ ಎಂತ ದೊಡ್ಡ ಮಾತು ಅಲ್ಲಮ್ಮರಿಗೆ ಹೇಳಿದ್ರು ನಂಗೆ ತುಂಬಾ ಖುಷಿ ಆಗ್ತದೆ ಅಮ್ಮನ ಪಾದದ ಮೇಲೆ ಬಿದ್ದು ಅಳಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಯಾಕಮ್ಮ ಯಾಕಮ್ಮ ನೀನು ಬಟ್ಟೆ ಬಿಟ್ಟು ಬಟ್ಟೆ ಅಂದ್ರೆ ಕನ್ನಡದಲ್ಲಿ ಎರಡು ಅರ್ಥ ಇದೆ ಬಟ್ಟೆ ಅಂದ್ರೆ ಬಟ್ಟೆ ಇನ್ನೊಂದು ಬಟ್ಟೆ ಅಂದ್ರೆ ಇನ್ನೊಂದು ಬಟ್ಟೆ ಅಂದ್ರೆ ದಾರಿ ಅಂತ ದಾರಿನೂ ಬಿಟ್ಟಿದೆ ಗುರಿ ಬಿಟ್ಟಿದೆ ಅಮ್ಮ ಬಟ್ಟೆ ಬಿಟ್ಟು ಕೂದಲು ಮುಚ್ಕೊಂಡಿದ್ಯಲ್ಲ ಯಾಕಮ್ಮ ಅಂತ ಆತನ ದಾಟಿಲಿ ಕೇಳೋದು ಅದಕ್ಕೆ ಅಮ್ಮ ಹೇಳ್ತಾರಲ್ಲ ನನಗಾಗಿ ಅಲ್ಲ ನಿಮಗಾಗಿ ಅಂತ ನೀವು ಗೆದ್ದಿಲ್ವಲ್ಲ ಆಸೆನಾ ನಾನು ಗೆದ್ದಿದ್ದೀನಿ ಅಂದ್ರೆ ಜನ ಗೆದ್ದಿಲ್ವಲ್ಲ ಅವ್ರಿಗೋಸ್ಕರ ಕೂದಲು ಮುಚ್ಕೊಂಡಿದ್ದೀನಿ ನನಗೋಸ್ಕರ ಬಟ್ಟೆ ಬಿಚ್ಚಿದ್ದೀನಿ ಅಂತ ಎಷ್ಟು ಚೆನ್ನಾಗಿದೆ ಅಮ್ಮನ ಮಾತು ಅವರೆಲ್ಲ ಬುದ್ಧರು ರೀ ಲಕ್ಷಾಂತರ ಬುದ್ಧರು ಒಬ್ಬ ಬುದ್ಧ ಮಾತ್ರ ದೊಡ್ಡ ಮನಸ್ಸು ಮಾಡಿ ನಮ್ಗೆ ಹೇಳ್ಕೊಟ್ಬಿಟ್ಟ ಎಂತ ಬದುಕು ಬದುಕದ ಬುದ್ಧ ಒಂದು ಮ್ಯಾಜಿಕ್ ಇಲ್ಲ ಹಾಗಂತ ಆಕಾಶದಲ್ಲಿ ಹಾರಬಹುದಾಗಿತ್ತು ಬುದ್ಧ ನೀರ ಮೇಲೆ ನಡೀಬಹುದಾಗಿತ್ತು ಬುದ್ಧ ಆದರೂ ನಡೀಲಿಲ್ಲ ನಾರ್ಮಲ್ ಮನುಷ್ಯನ ತಟ್ಟೆಗೇನು ಬಿದ್ರೆ ಅತ್ತಿಂತಿದ್ದ ಆಸೆ ಅನ್ನೋದು ರೂಟ್ ಲೆವೆಲಲ್ಲಿ ಕೊಂದಿದ್ದ ಅಹೋರಾತ್ರ ಸುಮ್ಮನೆ ಸ್ವಲ್ಪ ಮಟ್ಟಿಗೆ ಆಸೆ ಬಿಟ್ಟಿದ್ದಕ್ಕೆ ಇಷ್ಟು ಸುಖವಾಗಿದ್ದಾನೆ ಯಾರು ಹೊಡಿತಾರೆ ನಾಳೆ ಅರೆಸ್ಟ್ ಆಗುತ್ತೆ ಈ ಭಯಗಳೇ ಇಲ್ಲ ಇವತ್ತು ಯಾಕಂದ್ರೆ ಆಸೆನೇ ಇಲ್ಲ ಜೈಲಿಗೆ ಹೋಗಬೇಕು ಅನ್ನೋ ಆಸೆನೂ ಇಲ್ಲ ಜೈಲಿಗೆ ಹೋಗಬಾರದು ಅನ್ನೋ ಆಸೆನೂ ಇಲ್ಲ ಕಾಫಿ ಕುಡಿಬೇಕು ಕಾಫಿ ಕುಡಿಬಾರದು ಸಿಗದಿದ್ರೆ ಇರಬೇಕು ಇರಬಾರದು ಹೆಂಗಿದ್ರೆ ಹಂಗೆ ಅದಕ್ಕೆ ಒಂದು ಹಾಡು ಬರೆದ ಇದರಲ್ಲೇ ಲೀನವಾಗಿ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ ಏನ್ ಬೇಕು ಅಂದ್ರು ಏನ್ ಬೇಡ ಅಂದ್ರು ದುಃಖ ಬರುತ್ತೆ ಅಂತ ಬೇಡ ಅಂದ್ರೆ ಇವಾಗ ನಿಮ್ಮ ಮನೆಗೆ ಬರ್ತೀವಿ ಊಟ ಮಾಡ್ರಿ ನಾವು ಅಡಿಗೆ ಮಾಡಿದೀವಿ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳಿದ್ರೆ ನಿಮ್ಗೆ ದುಃಖ ಬರುತ್ತೆ ಇಲ್ರಿ ನೀವು ಊಟ ಬೇಡ ನನಗೆ ನೀವು ಒಳ್ಳೆ ಸ್ವೀಟ್ ಮಾಡಿ ವಾಂಗಿಬಾತ್ ಮಾಡಿ ತಿಂಡಿ ಇದು ಮಾಡಿ ಉಪ್ಪಿಟ್ಟು ಮಾಡಿ ನಮ್ಗೆ ಊಟ ಬೇಡ ಅಂದ್ರೆ ದುಃಖ ಅಂದ್ರೆ ಬೇಡದ್ದು ಇಲ್ಲದ್ದು ಬೇಡುವುದು ಇರುವುದನ್ನು ಬೇಡ ಎನ್ನುವುದು ಎರಡೂ ದುಃಖ ಬರುತ್ತೆ ಅದಕ್ಕೆ ಹೆಂಗಿದ್ರೆ ಹಂಗಿರ್ಬೇಕು ಇದ್ದಂಗಿದ್ರೆ ಇದ್ದಂಗಿದ್ದು ಬಿಡ್ಬೇಕು ಇಟ್ಟಂಗಿದ್ರೆ ಇಟ್ಟಂಗಿದ್ದು ಬಿಡ್ಬೇಕು ಆತ್ಮಹತ್ಯೆ ಏನಕ್ಕಪ್ಪ ಮಾಡ್ಕೋಬೇಕು ಮೈಕೈ ಏನಕ್ಕಪ್ಪ ಕುಯ್ಕೋಬೇಕು ತುಂಬಾ ಜನ ಮಕ್ಕಳಿಗೆ ಕಾನ್ವೆಂಟ್ ಅಂದ್ರೆ ಇವಾಗ ಫೋರ್ತ್ ಅಂಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಇವಾಗ ಸೈಕಾಟ್ರಿಸ್ಟ್ ಹತ್ರ ತೋರಿಸ್ತಾ ಇದ್ದಾರೆ ಒಬ್ಬರು ಮನೆ ಗುಟ್ಟಿ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದರೆ ಸೈಕಾಲಜಿಸ್ಟ್ ಹತ್ರ ತೋರಿಸೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಯಾಕೆಂದ್ರೆ ಮಕ್ಕಳು ಆತ್ಮಹತ್ಯೆಗೆ ಟ್ರೈ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಕ್ಕಳಲ್ಲಿ ಆತ್ಮಹತ್ಯೆ ಆಲೋಚನೆಗಳು ಯಾಕೆ ಬರುತ್ತೆ ಅಂದರೆ ಅತ್ಯಂತ ಹೆಚ್ಚು ಆಸೆಗಳಿರುತ್ತೆ ಮಕ್ಕಳಲ್ಲಿ ಏನು ಆಸೆಗಳು ನಿಷ್ಕಲ್ಮಶವಾದ ಆಸೆಗಳು ಇದು ಕಲ್ತ್ಕೋಬೇಕು ಅದು ಕಲ್ತ್ಕೋಬೇಕು ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಈ ಬಟ್ಟೆ ಹಾಕಬೇಕು ಆ ಬಟ್ಟೆ ಏನೂ ಗೊತ್ತಿಲ್ಲ ಆ ಮಕ್ಕಳಿಗೆ ಪಾಪ ಪ್ರತಿಯೊಂದಕ್ಕೂ ನೋ 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 ಅಂತ ಪೇರೆಂಟ್ಸ್ ಹೇಳಿದಾಗ ಆಡ್ಕೋಬೇಡ ಕೂತ್ಕೋ ಓದ್ಕೋ ಹೀಗೆ ಸುಮ್ಮನೆ ಕೂತ್ಕೋ ಏಯ್ ಸ್ಟ್ರೈಟ್ 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 ಹಿಂಗೆ ಇರೋ ಟಿವಿ ನೋಡ್ಬೇಡ ಅರ್ಧ ಸೀರಿಯಲ್ ನೋಡಿರ್ತಾರೆ ಅಥವಾ ಅರ್ಧ ಏನೋ ಪಾಪ ಕಾರ್ಯಕ್ರಮ ನೋಡಿರ್ತಾರೆ ಅವ್ರದ್ದು ಕಾರ್ಟೂನ್ ಸಣ್ಣ ಎದ್ದಳು ಬಂದ್ಬಿಡು ಡಿಪ್ರೆಷನ್ ಕೊಟ್ಟೋಗ್ತಾರೆ ಮಕ್ಕಳು ಆವಾಗ ಬಿಟ್ಬಿಡ್ತಾರೆ ಹೋಪ್ಸ್ ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಪೆಂಡಿಲಮ್ ಈ ಮತ್ತೆ ಅಡಿಕ್ಷನ್
ಆಡಬೇಕು ಗೇಮ್ಸ್ ಆಡಬೇಕು ಅನ್ನೋ ಅಡಿಕ್ಷನ್ ಈ ರೀತಿ ಅಡಿಕ್ಷನ್ ಎಕ್ಸ್ಟ್ರೀಮ್ಗೆ ಹೋದಾಗ ಡಿಪ್ರೆಷನ್ ಬರುತ್ತೆ ಬದುಕಬೇಡ ಅನ್ಸ್ಬಿಡುತ್ತೆ ಮತ್ತೆ ಅಯ್ಯೋ ನನ್ನ ಮಕ್ಕಳು ಹಿಂಗಾಗ್ಬಿಟ್ರು ಅಂತ ನನ್ನ ಹತ್ರನೇ ಬರ್ತೀರಿ ಈ ರೀತಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಮಾನ ಮರ್ಯಾದೆ ಕ್ವಶನ್ ಸಾಲದವ್ರ ಮನೆ ಹತ್ರ ಕೇಳಕ್ಕೆ ಬಂದರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಾಲದವ್ರು ಏನ್ರಿ ಅದು ಮೊದಲನೇದಾಗಿ ಸಾಲ ಅನ್ನೋದು ಮಾಡಬೇಡಿ ಅಂತ ಅವ್ರ ಹತ್ರ ಬಿಗಿನಿಂಗ್ ಇಂದ ಹೇಳ್ಕೊಂಡ್ಬಂದಿ ನಾನು ಕೊಟ್ಟವನಿಗೂ ಕಚ್ಚತ್ತೆ ಸಾಲ ತಗೊಂಡವನಿಗೂ ಕಚ್ಚತ್ತೆ ಎರಡು ತಲೆ ಹಾವು ಸಾಲ ಆ ಸಾಲದಿಂದ ಏನಾಗುತ್ತೆ ಅವನ ಮನೆ ಹತ್ರ ಬಂದು ಕೇಳಿ ಕೇಳಿದಾಗ ಇಲ್ಲದೆ ಇದ್ದಾಗ ಡಿಪ್ರೆಷನ್ಗೆ ಹೋಗ್ತಾರೆ ಮೊದಲನೇದಾಗಿ ಕೊಟ್ಟವನು ಆಸೆಯಿಂದ ಕೊಟ್ಟಿರ್ತಾನೆ ಬಡ್ಡಿ ಆಸೆಯಿಂದ ತೆಗೆದುಕೊಂಡವನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಏನೋ ಮಾಡಿಬಿಡ್ತೀನಿ ಅಂತ ಸಕ್ಸಸ್ ಆಗಿಬಿಡುತ್ತೆ ಅನ್ನೋ ಆಸೆಯಿಂದ ತಗೊಂಡಿರ್ತಾನೆ ಕಳ್ಕೊಂಡ್ಬಿಡ್ತಾನೆ ಇದಕ್ಕೋಸ್ಕರ ಸಾಯ್ಬೇಕಾ ಕೊಡಕ್ಕಾಗಲ್ಲ ಅಂತೇಳಿ ಅದೇಗೇನ್ ಇನ್ಸಾಲ್ವೆನ್ಸ್ ಅಂತಿದೆ ಸಂವಿಧಾನದಲ್ಲಿ ಯಾಕೆ ಕೊಡಬೇಕು ಅಂತ ಬಯಸ್ತಾನೆ ಅಂದ್ರೆ ಮತ್ತೆ ಸಾಲ ಮಾಡುವಾಗ ಕೇಳಿದ್ರೆ ಕೊಡ್ತಾರೆ ಅದಕ್ಕೆ ಅಂತ ಆದ್ರೆ ಅವಮಾನ ಆದ್ರೆ ಆತ್ಮಹತ್ಯೆ ತಂದೆ ತಾಯಿ ಯಾರಿಗೆ ಸುಖಕ್ಕೋಸ್ಕರ ಇಷ್ಟೆಲ್ಲ ಮಾಡೋ ಅವರಿಗೆ ದುಃಖ ಕೊಟ್ಟು ಸತ್ತೋಗೋದು ನಿಮಗೆ ಇವನು ಬಿಡಿಸಿ ಬಿಡಿಸಿ ಹೇಳೋದು ಅರ್ಥ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಹೆಣ್ಣು ಅನೇಕ ಆಸೆಗಳು ಇಟ್ಕೊಂಡಿರುತ್ತೆ ನನ್ನ ಗಂಡ ಹೆಂಗಿರಬೇಕು ಹೆಂಗಿರಬೇಕು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ದಿವಸ ವಾರಕ್ಕಾದರೂ ಕಾಫಿ ತಂದುಕೊಡ್ಬೇಕು ಕೆಲಸ ಮಾಡಬೇಡ ಹೋಟ್ಲಿಗೆ ನಡಿ ಅಂತ ಹೇಳಬೇಕು ಪಿಕ್ಚರ್ಗೆ ಕರ್ಕೊಂಡೋಗ್ಬೇಕು ಅಂತ ಆಸೆ ಪಟ್ಟಿರ್ತಾಳೆ ಇನ್ನು ಏನೇನೋ ಮಲ್ಲಿಗೆ ಹೂವು ತಂದುಕೊಡ್ಬೇಕು ಅನ್ನೋ ಸಿಲ್ಲಿ ಸಿಲ್ಲಿ ಆಸೆಗಳೇ ಪಾಪ ಚಿಕ್ಕ ಚಿಕ್ಕ ಆಸೆಗಳು ಆದರೆ ಅದು ಫುಲ್ಲು ಉಲ್ಟಾ ಆಗುತ್ತೆ ಉಲ್ಟಾ ಆದಾಗ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಓ ಜೀವನ ಬೇಡ ಅಂತ ಸುಸೈಡ್ ಅಂದರೆ ಎಲ್ಲೇನ್ ಅಗೇನ್ ಸಾವಿನ ಆಸೆ ಅದಿನ್ನೂ ಘೋರ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಅಪ್ಪ ಅಮ್ಮ ನಿಮಗೆ ಹಾಗೆ ಒಳ್ಳೆಯದನ್ನು ಹೇಳಿಕೊಟ್ರೆ ಅವರ ಜೀವನ ತುಂಬ ಏನೇನೋ ಬರೀತಾ ಇದ್ದಾರೆ ಆಸೆಯೊಳಗೆ ಶೂನ್ಯ ಶೂನ್ಯದೊಳಗೊಂದು ಯಾಕ್ರಿ ಕಮೆಂಟ್ ಬರೀತೀರಿ ಆಕ್ಚುಲಿ ಕಮೆಂಟ್ ಬರೆಯುವಾಗ ನೀವು ಎಷ್ಟೋ ಪಾಯಿಂಟ್ಸ್ ಮಿಸ್ ಆಗ್ತೀರಿ ಸುಮ್ಮನೆ ಕೇಳೋದಕ್ಕಾಗಲ್ವಾ ಏನೋ ಒಂದು ಬರೀತಾ ಇರಬೇಕು ಎಷ್ಟು ಗೊಂದಲಗಳು ನಿಮ್ಮ ಮೈಂಡ್ ಏನಕ್ಕೆ ಬರೀಬೇಕು ಹೈ ಅನ್ನೋದು ಯಾಕೆ ಬೇಡಪ್ಪ ಇವೆಲ್ಲ ಸುಮ್ಮನೆ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ನಮಸ್ತೆ ಗೆಳೆಯರೆ ಶತ್ರುವನ್ನು ಮಿತ್ರ ಎಂದು ತಿಳಿಯುವ ನಿಮ್ಮ ಮಿತ್ರ ಸರವತಿ ಅಹೋರಾತ್ರ ನಾನು ದಿನ ರಮ್ಮಿ ಆಡ್ತೀನಿ ಇವನು ವಿನೋದ್ ಎಕ್ಸ್ ರಾವ್ ಅಂತೆ ಅಂತ ಇವನಿಗೆ ಎಷ್ಟು ದುರಾಸೆ ಈ ಆಸೆ ಗ್ಯಾಂಬ್ಲಿಂಗ್ ಆಡ್ತಾರಲ್ಲ ತುಂಬ ದುರಾಸೆ ಏನು ಕೆಲಸ ಮಾಡಬಾರ್ದು ಕಂಡವ್ರು ದುಡ್ಡು ಬೇಕು ಅದನ್ನು ಅದರ್ ಪೀಪಲ್ಸ್ ಮನಿ ಅಂತಾರೆ OPM ಅದರ್ ಪೀಪಲ್ಸ್ ಮನಿ ಅಂತ ನೋಡಿ ಅದರ್ ಪೀಪಲ್ಸ್ ಮನಿ ಅಫೀಮ್ ಅಂತ OPM ಅಂದರೆ ಅಫೀಮ್ ಅಂದರೆ ಅದೊಂದು ಡ್ರಗ್ ಇದ್ದಂಗೆ ನೀವು ಇನ್ನೊಬ್ಬರ ಹಣದಲ್ಲಿ ಸುಖ ಪಡಕ್ಕೆ ಸಾಧ್ಯನೇ ಇಲ್ಲ ಈ ಜಗತ್ತು ಭೂಮಿ ಯಾಕೆ ಸುತ್ತುತ್ತಾ ಇದೆ ಗೊತ್ತಾ ಇಲ್ಲಿ ಒಂದೇ ಒಂದು ಸುಖ ಪಡಕ್ಕಾಗಲ್ಲ ಏನು ಅಂದರೆ ಆಸೆ ಅದನ್ನೇ ಬುದ್ಧ ಕಂಡುಹಿಡಿದಿದೆ ಸತತವಾಗಿ ಸುತ್ತುವ ಭೂಮಿಯ ಮೇಲೆ ಒಂದಕ್ಕೆ ದುಃಖ ಇರುತ್ತೆ ಇಲ್ಲಿ ಸುಖ ಪಡೋದಕ್ಕೊಂದೇ ಒಂದು ಆಸೆ ಬಿಡಬೇಕು ಆಸೆ ಬಿಟ್ಟು ಜೀವನ ನಡೆಸಿದರೆ ಕ್ಷಣ ಕ್ಷಣ ಎಂಜಾಯ್ ಮಾಡ್ತೀರಿ ಕತ್ತೆ ಸಿಂಧುಧರ್ ಕಮೆಂಟ್ ಬರೆಯೋದು ಬಿಟ್ಟು ಕೇಳಿಸ್ಕೊಳ್ಳಿ ವಿಕಾಸ್ ರೆಡ್ಡಿ ಮಹಿ ನಾನು ಇವನು ಎಕ್ಸ್ ರಾವ್ ಇವನ್ನ ತೆಗಿತೀನಿ ನಾನು ದಿನ ರಮ್ಮಿ ಆಡ್ತೀನಿ ಅಂತ ಇವನ್ನ ಡಿಲೀಟ್ ಮಾಡೋಣ ಈ ಕಮೆಂಟ್ ಬರೆಯೋದು ಬಿಟ್ಬಿಡಿ ಕೆಟ್ಟ ಅಭ್ಯಾಸ ಯಾಕೋ ತಪ್ಪಂಗಾರು ಬೇಜಾರು ಮಾಡ್ಕೋಬೇಡಿ ನೀವು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಇವನು ಮಹೇಶ್ ಗಜ ನಾನು ಸುದೀಪ್ ಅಭಿಮಾನಿ ಅದಕ್ಕೆ ನೋಡು ಅದೊಂದು ನಗ್ತಾ ಇದ್ದಾನಂತೆ ಇವನ್ನ ತೆಗೆಯೋಣ ಯಾಕಂದ್ರೆ ವೇಸ್ಟ್ ಪ್ರಾಡಕ್ಟ್ಸ್ ದೇವಸ್ವರೂಪಿ ಬುದ್ಧ ತಮ್ಮ ಫೋನ್ ನಂಬರ್ ಕೊಡಿ ಪ್ಲೀಸ್ ಧನ್ಯವಾದಗಳು ಏನು ಊರಿಗೆಲ್ಲ ಗೊತ್ತಿರೋದು ಕಿವಿಲಿ ಬಂದು ಹೇಳ್ಬೇಕಾ ನಿಮಗೆ ನೀನು ಬರೋ ರಾತ್ರಿ ಆನ್ಲೈನ್ ರಮ್ಮಿ ಆಡೋಣ ಕನ್ನಡ ಏನು ಬರೆಯೋಕ್ಕೂ ಬರಲ್ಲ ಇನ್ನು ರಮ್ಮಿ ಆಡದೆ ಏನು ಮಾಡ್ತೀಯ ನೀನು ಅವನು ಆಡಿಸ್ತಾನೆ ನೀನು ಆಡು ಒಂದು ಲೈವಲ್ಲಿ ಇಂಪಾರ್ಟೆಂಟ್ ವಿಚಾರ ಮಾತಾಡುವಾಗ ಕಮೆಂಟ್ಸ್ ಬದಲು ಕೇಳಿಸ್ಕೊಳ್ಳಿ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ ನೋಡಿ ಎಷ್ಟು ಕಷ್ಟ 54 ವರ್ಷ ಅಪರಾತ್ರ ಅಧ್ಯಯನದಿಂದ ಕಲಿತ ಆದರೆ ಬುದ್ಧ 40 ವರ್ಷ ತಪಸ್ಸು ಮಾಡಿ ತಿಳ್ಕೊಂಡ ಏನು ತಿಳ್ಕೊಂಡ ಅಂದರೆ ನಿಧಿ ಅಲ್ಲ
ಆಸೆಯೇ ದುಃಖಕ್ಕೆ ಮೂಲ ಅಷ್ಟೇ ತಿಳ್ಕೊಂಡಿದ್ದು 40 ವರ್ಷ ತಪಸ್ಸು. ಬುದ್ಧ ಒಂದ್ಸಲ ಏನು ಜೀವನದ ರಹಸ್ಯ ಅಂತ ತಿಳಿಯೋದಕ್ಕೆ ಈ ಆಸೆ ದುಃಖಕ್ಕೆ ಮೂಲ ಅನ್ನೋ ಪದ ಹೊಳಿಲಿಕ್ಕೆ ಮುಂಚೆ ಯಾರೋ ಸನ್ಯಾಸಿಗಳಿಂದ ಹೋಗ್ಬಿಟ್ಟು ಸತ್ಯದ ಹುಡುಕಾಟ ಅಂತ ಹೇಳಿ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. 48 ದಿವಸ ಉಪವಾಸ ಇರ್ತಾನೆ ನೀರಿಲ್ಲದೆ, ಅದಕ್ಕೆ ಫಾಸ್ಟಿಂಗ್ ಬುದ್ಧ ಅಂತ ಒಂದು ಮೂರ್ತಿ ಇದೆ ನೋಡಿ. ತೀರ್ಥ, ನೀನು ಹುಲಿ, ನೀನು ಒಬ್ಬನೇ ಹೋರಾಡು ಅಲ್ಲ ತೀರ್ಥ, ಯಾಕಪ್ಪ ಕಾಮೆಂಟ್ ಬರ್ತಿ, ಬೇಡ ಕೇಳಿಸ್ಕೊಳ್ಳೋ. ಯಾರು ತೀರ್ಥ? ಬಾಯ್ ನೀನ್ ಲೈಫ್ ನೋಡಿ, ನಾನು ಡೇಟಾ ಖಾಲಿ ಆಗುತ್ತೆ, ಡಿಲೀಟ್ ಕಮೆಂಟ್. ಹಾ, ನಾನೊಬ್ಬ ಪೆದ್ದ ನಂಬಿದ್ದೇನೆ. ಏಯ್ ರವಿ, ಕಾಲ್ ಮುಡಿತೀನಿ ನಿನಗೆ, ಸುಮ್ಮನೆ ಕೂತ್ಕೊಂಡು ಕೇಳೋಕ್ಕಾಗಲ್ವಾ ನಿನಗೆ? ಕಮೆಂಟ್ ಬರೀ ಕೇಳ್ತಾರೆ, ನಾನು ನಿನಗೆ ಸೈಲೆಂಟಾಗಿ ಕೇಳಿಸ್ಕೊಳಕಾಗಲ್ಲ, ಎಲ್ಲ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ, ಕಮೆಂಟ್ ಯಾರು ಬರೀಬೇಡಿ, ಒಪಿನಿಯನ್ಸ್ ಬರೀ. ಅದಕ್ಕೆ ಲೈವ್ಗೆ ಬಂದಿದ್ದು ಹೋಗ್ರ ಲೈ ಹೋಗ್ರಪ್ಪ. ಅದಕ್ಕೆ ರಾತ್ರಿ ಎಲ್ಲ ರಾಮಾಯಣ ಹೇಳಿದ್ರೆ ಬೆಳಗ್ಗೆ ಎದ್ದು ರಾಮಗೂ ಸೀತೆಗೂ ರಿಲೇಷನ್ ಏನು ಅಂತ ಕೇಳಿದ್ರಂತೆ. ಹಂಗಿದೆ ಶ್ರೀಧರ. ಅಲ್ಲ ಕ್ಷಮಿಸಿ ಗುರುದೇವ, ಇನ್ ಮೇಲೆ ಕಾಮೆಂಟ್ ಮಾಡಲ್ಲ ಅನ್ನೋದು ಬರೀಬೇಕಾ ನೀನು? ಹೋಗಪ್ಪ, ನಿನ್ ಗುರುದೇವ ಅನ್ಬೇಡ ಅಂದ್ರೇನೆ ಅಂದಿದ್ಯಾ, ನಿನ್ ಮೇಲೆ ನಂಬಿಕೆ ಇಲ್ಲ, ನಿಂದು ಕಾಮೆಂಟ್ ಡಿಲೀಟ್ ಮಾಡ್ತೀನಿ, ನಿನ್ ಮೇಲೆ ಬ್ಲಾಕ್ ಮಾಡ್ಬಿಡ್ತೀನಿ ಇನ್ನೊಂದ್ಸಲ ಹಿಂಗೆಲ್ಲ. ಹಿಂಗೆ ಜೀವನದಲ್ಲಿ ಸುಖ ಪಡಬೇಕು ಅಂದ್ರೆ ಬದುಕಿನ ಆಸೆನೂ ಬಿಡಿ, ಸಾವಿನ ಆಸೆನೂ ಬಿಡಿ, ಸುಖವಾಗಿರ್ಬೋದು. ಯಾಕಂದ್ರೆ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ಪ್ರತಿಯೊಬ್ಬರು ಒಂದು ಟ್ಯಾಲೆಂಟ್ ಅನ್ನ ಹಿಡ್ಕೊಂಡ್ ಬಂದಿದ್ರಿ. ಯು ಆರ್ ಸ್ಪೀಕಿಂಗ್ ಸೂಪರ್ ಅಣ್ಣ ದೇವರಾಜ್ ದೇವ. ಏಯ್ ಕಮೆಂಟ್ ಬರೀ ಅದು ಬಿಡ್ರ, ಒಬ್ಬೊಬ್ಬೊಬ್ಬೊಬ್ಬ ಚಪ್ಪಾಳೆ ಯಾಕೆ ಹಾಕೋದು? ಏಯ್ ನೋಡ, ನಾನು ಕ್ಲಾಸ್ ರೂಮ್ ಕ್ಲೋಸ್ ಮಾಡ್ತೀನಿ, ಬಿಡ್ರ, ನಿಲ್ಸಿ, ಕ್ಲೋಸ್, ಲೈವ್ ಎಂಡ್ ಮಾಡ್ಬಿಡ್ತೀನಿ ಅಷ್ಟೇ, ಪ್ರಯೋಜನ ಇಲ್ಲ. ಕಾಮೆಂಟ್ ಹಾಕ್ಬೇಡಿ, ಶೇರ್ ಮಾಡಿಬಿಡಿ, ಲೈಕ್ ಮಾಡಿಬಿಡಿ, ಸುಮ್ಮನೆ ಬಿಟ್ಬಿಡಿ. ತುಂಬ ಜನ ಮಾತಾಡೋಕೆ ರೆಡಿ ಇದ್ದಾರೆ. ರಾಮಚಂದ್ರ, ಎಂ ವಿಲ್, ವಿನಯ್, ಕಿರಣ್ ಬಿಜಾಪುರ, ಇವರೆಲ್ಲ ಏನು? ಏಯ್ ಡಿಸಿಪ್ಲಿನ್ ಆಗಿ ಕೂತ್ಕೊಂಡು ಕೇಳ್ರ, ಇಲ್ಲಾಂದ್ರೆ ಹೋಗ್ತಾರಿ. ಏನಿದು, ಏನು ಬರೀಬೇಡ್ರಪ್ಪ ನೀವು, ಹೊಗಳಿಕೆ ಅಂದರೆ ಅವ್ರ ಹತ್ರನಾಗಲ್ಲ, ಅವ್ರ ಹತ್ರ ಮಾತ್ರ ತೆಗಳದಿದ್ರೆ ಬರೀರಿ. ಹೆಣ್ಣು ನಿಂದನೆಗಳು ಮಾಡಿದ್ರೆ ನಿಮಗೆ ಗ್ರಹಚಾರ ಕೆಟ್ಟಿದೆ. ಆತ್ಮಹತ್ಯೆ ಅಂದ್ರೆ ಏನ್ ಗೊತ್ತಾ? ಎಕ್ಸಿಟ್ ಅಂದ್ರೆ ಜೈಲಿಂದ ತಪ್ಪಿಸಿಕೊಳ್ಳೋದು ಅಂತ, ಅದು ಕ್ರೈಮ್, ಮತ್ತೆ ಮತ್ತೆ ಬರಬೇಕಾಗುತ್ತೆ. ನಾವು ಶಾಂತವಾಗಿದ್ರೆ ಎಷ್ಟು ದಿನ ಬೇಕಾದ್ರೂ ಬದುಕಿರ್ತೀವಿ. ನಿಮಗೆ ಇನ್ನೊಂದು ಗೊತ್ತಾ? ಶಾಂತವಾಗಿದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾ ರಂತಪ್ಪ ಅಂದ್ರೆ ದೇವರಣೆಗೂ ಇನ್ಫೆಕ್ಷನ್ಸೇ ಬರಲ್ಲ. ಅಹಂಕಾರದಿಂದ ಹೇಳ್ತಾ ಇಲ್ಲ ಇದು. ನಿನ್ನೆ ಒಬ್ರು ಮುಂಬೈಯಲ್ಲಿ ಡಾಕ್ಟರ್ ಒಬ್ಬ ಫೋನ್ ಮಾಡಿದ್ರು, ಹೆಂಗಿದೆ ಅಪ್ಪಿ ಅಂದ್ರೆ, ಏನ್ ಸರ್ ನೀವು ಮನೆಯಿಂದ ಆಚೆ ಹೋಗ್ಬಿಡಿ ಸರ್, ಆದ್ರೆ ನಮಗೆ ಇಲ್ಲಿ ದಿನಕ್ಕೆ 60 ಪೇಷಂಟ್, ಗಂಡ ಹೆಂಡತಿ ನಾವಿಬ್ರು ಡಾಕ್ಟ್ರು, ನರ್ಸಿಂಗ್ ಹೋಮು, ಅವ್ರ ಹತ್ರನೇ ವೇದಿಕ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಕೊಟ್ಟ, ತುಂಬಾ ಒಳ್ಳೆ ಹುಡುಗ ಡಾಕ್ಟರ್ ದೇವೇಂದ್ರ ಅಂತ. ಆ ಹುಡುಗ ಹೇಳ್ದ, ಹೆಂಗಿದ್ಯಪ್ಪಿ ಅಂದ್ರೆ ದಿನ 60 ಕೊರೋನಾ ಪೇಷಂಟ್ಸ್ ನಾವು ನೋಡ್ತೀನಿ, ಯಾಕೋ ಅಂದ್ರೆ ಇಮ್ಯುನಿಟಿ ಬಂದ್ಬಿಟ್ಟಿದೆ ನಮಗೆ, ಶಾಂತವಾಗಿರ್ತೀವಿ, ಮಾಸ್ಕ್ ಹಾಕೋತೀವಿ, ಮಾಡ್ತಾ ಇದ್ದೀವಿ, ಏನೂ ಆಗೋದಿಲ್ಲ, ಸೀಕ್ರೆಟ್ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಹೆದರಿದವರನ್ನ ಹೆದರಿಸತ್ತೆ ರೋಗ, ನಡುಗುವವರನ್ನ ನಡುಗಿಸತ್ತೆ ರೋಗ, ತಲೆ ಮೇಲೆ ಕೂಡಿಸ್ಕೊಂಡವರ ಮೇಲೆ ನೃತ್ಯ ಮಾಡುತ್ತೆ ರೋಗ. ಪ್ರೀತಿ, ಕ್ಷಮ, ಕರುಣೆ, ಸಹನೆ, ಈ 4 ಫಾರ್ಮುಲಾ ಇದ್ರೆ ಯಾವ ರೋಗನೂ ನಮ್ಮ ಹತ್ರ ಸುಳಿಯೋದಿಲ್ಲ. ಪ್ರೀತಿ, ಜಗತ್ತನ್ನೆಲ್ಲ ಪ್ರೀತಿಸಬೇಕು, ಅದ್ವೇಷ್ಟ ಸರ್ವಭೂತಾನ. ಮತ್ತಾಕೆ ನೀವು ಕಿಚ್ಚ ಸುದೀಪನ ಮೇಲೆ ಬಿದ್ದಿದ್ದೀರಿ ಅಂತ ಹೇಳ್ತಾ ಇದ್ದೀರಾ? ಎಲ್ಲರನ್ನೂ ಪ್ರೀತಿಸ್ತಾನೆ ಅವರ ಹತ್ರ. ತಪ್ಪು ಮಾಡುವವರನ್ನ ತಾಯಿಯಂತೆ ದಂಡಿಸುತ್ತಾನೆ, ತಪ್ಪಿದ
ಕಂಡವರು ತಾಯಿನ ಬೈತಿಯೇನು ಅಂತ ಕಾಲ್ ಕಾಲಲ್ಲಿ ಒದ್ರೂ ತಪ್ಪಿಲ್ಲ. ಪ್ರೀತಿದ ತಾಯಿ ಎಷ್ಟು ಸಲ ಕಟ್ಟ ಕೊಡಿ ಅಲ್ವಾ ನಮ್ಮನ್ನ. ಪ್ರೀತಿ ಇರಬೇಕಷ್ಟೇ. ಅವನು ಕೆಟ್ಟದಾಗಬೇಕು, ಅವನಿಗೆ ಅನಾರೋಗ್ಯ ಆಗಿದ್ರೆ ಬೇಡಪ್ಪ ದೇವರೇ ಅವನಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತೀವಿ. ಆದರೆ ಅವನು ಹೆಣ್ಣು ನಿಂದನೆ ಮಾಡಿಸಿದ್ರೆ ಅದಕ್ಕೆ ತಗ್ಗಟ್ಟಾಗೂ ತಾಯಿ ಬೆತ್ತ ತಗೊಂಡು ಹೊಡಿಯಲ್ವಾ. ಹಂಗೆ ಪ್ರೀತಿ ಕ್ಷಮೆ ಇನ್ನೊಬ್ಬರ ತಪ್ಪನ್ನ ಅವನು ಮನಸಾರೆ ಅಂತರಾಳದಿಂದ ಕೇಳಿದ್ರೆ ಕ್ಷಮಿಸ್ಬಿಡ್ಬೇಕು, ಇಲ್ಲ ಅಂದ್ರೂ ಒಳಗಡೆ ಕ್ಷಮಿಸ್ಬಿಡ್ಬೇಕು. ನನ್ನ ಪರ್ಸನಲ್ಗೆ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡ್ಬೇಕು, ದೇಶಕ್ಕೆ ತೊಂದರೆ ಆದರೆ ಖಂಡಿಸ್ಬೇಕು. ಸ್ವಂತ ಮಗನಿಗೆ ಜಸ್ಟಿಸ್ಸು ಶಿಕ್ಷೆ ಕೊಡಲ್ವಾ? ಅದು ದ್ವೇಷದಿಂದನ ಹೊಟ್ಟೆ ಒಳಗೆ ಸಂಕಟ ಆಗ್ತಾ ಇರುತ್ತೆ. ಆದರೂ ತನ್ನ ವೃತ್ತಿ ಧರ್ಮ, ಹಾಗೆ ನಮ್ಮೊಳಗಿರೋ ಒಂದು ವೃತ್ತಿ ಧರ್ಮದಿಂದ ಪ್ರತಿಯೊಬ್ಬರನ್ನ ಶಿಕ್ಷೆ ಕೊಡೋದು ಬೇರೆ, ಅದು ವೃತ್ತಿ ಧರ್ಮ. ಕ್ಷಮಿಸ್ಬೇಕು, ಪ್ರೀತಿ ಕ್ಷಮ ಕರುಣೆ. ಕರುಣೆ ಇಲ್ಲದೆ ಇದ್ರೆ ಇವಾಗ ಕ್ರಿಶ್ಚಿಯನ್ ಧರ್ಮ ಇದೆ, ಕರುಣಾಕರ ಕರುಣಾಮಯಿ ಯೇಸು ಅಂತ ಹೇಳ್ತಾ ಇರ್ತಾರೆ ನೋಡಿ. ಜೈನ್ ಧರ್ಮ ಇದೆ, ಕರುಣೆ ಇರಬೇಕು. ಬೌದ್ಧ ಧರ್ಮ ಕರುಣೆ ಇರಬೇಕು. ಬೌದ್ಧ ಹಿಂದೂ ಧರ್ಮ ಕರುಣೆ, ಕರುಣಾಕರ ವಿಷ್ಣು ನಮ್ಮ ಕರುಣ ಅವನ ಅಂತಃಕರಣ ಎಂತ ವೇದ ಮಾತುಗಳು. ಎಲ್ಲ ಧರ್ಮಗಳು ಹೇಳೋದು ಕರುಣೆ, ಕರುಣೆ ಇರಬೇಕು. ಕಣ್ಣಲ್ಲಿ ನೀರು ಯಾವಾಗಲೂ ಕರುಣೆಯಿಂದ ಆಡ್ತಾ ಇರಬೇಕು. ಆ ಕರುಣೆಯೇ ತುಂಬ ಇಂಪಾರ್ಟೆಂಟ್. ಪ್ರೀತಿ ಕ್ಷಮ ಕರುಣೆ ಮತ್ತೆ ಸಹನೆ ಯಾರಿಷ್ಣು. ಏ ಹೇಮಂತ್ ಕುಮಾರ್ ಕಾಲ್ ಮುರಿತೀನಿ ನಿಂಗೆ, ಏನಕ್ಕೆ ನಿನ್ ಮಾತುಗೆ ಚಪ್ಪಾಳೆ ಹೊಡಿತಾ ಇರ್ತೀಯ? ಸುಮ್ಮನೆ ಕೇಳಿಸ್ಕೊಳಕಾಲ ಕಮೆಂಟ್ ಇಲ್ಲದೆ ಈ ಪಕ್ಕದಲ್ಲಿ ಹಾರ್ಟ್ಗಳು ಲೈಕ್ಗಳು ಇದನ್ನು ಹೊಡಿಯೋದು ಬಿಟ್ಬಿಡಿ. ಸತೀಶ್ ಸತೀಶ್ ಹಾಯ್ ಸಾರ್ ಥೂ ಹೇಳಕ್ ಬಿಡ್ರ, ಕೇಳಿಸ್ಕೊಳ್ರ ಸೈಲೆಂಟ್ ಆಗಿ. ನೀವು ಯಾರು ಇಲ್ಲದಿದ್ರು ಹೇಳ್ತಾನೆ ಅವ್ರ ಹತ್ರ. ಇಲ್ಲಿ 333 ಪೀಪಲ್ ಇದಾರಲ್ಲ, ಅಲ್ಲಿ 0 ಇದ್ರು ಹೇಳ್ತಾನೆ. ಯಾಕಂದ್ರೆ ಹೇಳ್ಬೇಕು ಅನ್ಸ್ಬಿಟ್ಟಿದೆ. ಹಾಲು ಉಕ್ಕೋವಾಗ ಯಾರಾದ್ರೂ ಬರ್ಲಿ ಅಂತ ಕಾಯುತ್ತೇನೋ ಹಾಲು? ನೀವು ಸ್ಟವ್ ಮೇಲೆ ಹಾಲು ಇಟ್ಟಿದ್ರಿ, ಹಾಲು ಉಕ್ಕತಾ ಇದೆ, ಯಾರಾದ್ರೂ ಬರ್ಲಿ ಅಂತ ಉಕ್ಕತ್ತಾ? ಬರದೇ ಇದ್ರೂ ಉಕ್ಕತ್ತೆ. ನಾನು ಇವತ್ತು ನೀವು ಯಾರು ಇಲ್ಲದೆ ಇದ್ರು ಇದನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಮನಸ್ಸೊಳಗಿಂದ ಉಕ್ಕಿ ಬರ್ತಾ ಇದೆ ಮಾತು. ಇವನೊಬ್ಬ ವೇದಾಂತ ಹೇಳ್ಬಿಟ್ಟ, ಶಿವಕುಮಾರ್ ಬಿಜಿ ಆಸೆ ಆವರಣ ದಾಟದಿರಲಿ ಸ್ವಲ್ಪ ಆಸೆ ಮಟ್ಟಿಗಿರ್ಲಿ ಅಂತ. ಬೇಕಾಗಿತ್ತಾ? ಬೇಕಾಗಿತ್ತ? ಇಲ್ಲೆಲ್ಲ ನಿಮ್ಮ ತಲೆಹರಟೆಗಳು, ನೀವೆಲ್ಲ TTPಗಳು, ತಲೆ ತಿನ್ನೋ ಪಾರ್ಟಿಗಳು. ಇಡ್ರಲ್ಲೇ ಹೋಗ್ರ ಇಲ್ಲಿಂದ, ಗೆಟ್ ಲಾಸ್ಟ್, ರೂಮ್ ಬಿಟ್ಟೋಗಿಲ್ಲ. ನಾಚಿಕೆ ಗೆಟ್ಟವ್ರೆ, ಹೇಳಿದ್ರು ಬರಿತಾ ಇದ್ರಿ, ಎಲ್ಲ ಬಿಟ್ಟೋಗ್ರ ನೀವೆಲ್ಲ, ಹೋಗಿ ಆಚೆ. ನೀವು ಕಾಮೆಂಟ್ ಓದ್ಬಿಟ್ಟು ನೀನೇ ಯಾರು ಮಧ್ಯೆ ಮಾತಾಡಕ್ಕೆ? ಸೈಲೆಂಟ್ ಆಗಿರಿ, ಪಿನ್ ಡ್ರಾಪ್ ಸೈಲೆಂಟ್. ನಿಮ್ ಕಾಮೆಂಟ್ ನಿಲ್ಲೋವರೆಗು ನೋಡು ಮಾತಾಡೋದಿಲ್ಲ. ನೋಡ ಶ್ರೀಧರ, ನಿನ್ನ ಬ್ಲಾಕ್ ಮಾಡ್ತೀನಿ, ಕ್ಷಮಿಸಿ ಅಂತ ಬರಿಬೇಕೇನೋ ನನಗೆ? ಇವನೊಬ್ಬ ಹೌದು ಹುಲಿಯ. ಎಲ್ಲ ಲಾಸ್ಟ್ ಬೆಂಚ್ಗಳು ಕಮೆಂಟ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಹುಡುಗಾಟಗಳು ನಿಮ್ದೆಲ್ಲ. ದೇವರಣೆಗೂ ಏನಕ್ಕೆ ಬೇಜಾರಾಗುತ್ತೆ? ಕಮೆಂಟ್ ಮಾಡಿದ್ರಷ್ಟು ಬಿಟ್ಟರಷ್ಟು. ಆದರೆ ಒಂದು ಡಿಸಿಪ್ಲಿನ್, ಏನು ಡಿಸಿಪ್ಲಿನ್ ಅಂದರೆ ಸುಖವಾಗಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ದಿದ್ರೆ ಆಚೆ ಹೋಗಿ. ಅಯ್ಯೋ ದೇವ, ಓಮ್ ಇದಾಕ್ಬೇಕೇನ ವೆಂಕಟೇಶ್ ಬಂಗಾರಿ? ಶ್ರೀಧರ ನಿನಗೆ ಬೀಳತ್ ನೋಡಿ ಇವಾಗ. ಯಾರು ನೀನು ಶ್ರೀಧರ ಗೊತ್ತೇ ಇಲ್ಲ. ನಂದನ್ ನಿಲ್ಲಿಸ್ರೋ ತುತ್ತು ತುತ್ತು, ಫಸ್ಟ್ ನೀವೆಲ್ಲ ನಿಲ್ಲಿಸಿ. ಒಬ್ಬ ಅವ್ರ ಹತ್ರ ಕೊರೋನಾ ಬಂದು ಜನ ಸಾವನ್ನಪ್ಪಿದ್ದಾರಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇರೋದು. ಪ್ರೀತಿ ಕ್ಷಮ ಕರುಣೆ ಸಹನೆ ಇವುಗಳಿಗಿಂತ ದೊಡ್ಡ ಮೆಡಿಸಿನೇ ಇಲ್ಲ. ಆಯುರ್ವೇದ ಒಂದು ಕಡೆ ಅದರ ಕೆಲಸ ಮಾಡ್ತಾ ಇದೆ, ಅದು ವೇದದ ಅಂಗಾನೇ. ಆಧ್ಯಾತ್ಮನೂ ಒಂದು ಕಡೆ ಕೆಲಸ ಮಾಡ್ತಾ ಇರುತ್ತೆ. ಯಾರೋ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಕ್ಕೆ ನಿನ್ನ ಪ್ರಾಣ ತಲವಕಾರ ಉಪನಿಷತ್ ಹೇಳುತ್ತೆ, ನಮ್ಮ ದೇಹದಲ್ಲಿ ಯಾವ ಇಂದ್ರಿಯ ಇಲ್ಲದಿದ್ರು ನಾವು ಬದುಕಬಹುದು. ಪ್ರಾಣೇಂದ್ರಿಯ ಮೂಗು ಮುಚ್ಚಿದ್ರೆ ಸತ್ತೋಗ್ತೀವಿ ಅಂತ. ಆದರೆ ಈ ಮೂಗು ನಮಗೆ ಗೊತ್ತಿಲ್ಲದೆ ರಾತ್ರಿ ಆಗಲು ನಿದ್ದೆಯಲ್ಲಿ ಕೂಡ ಉಸಿರಾಡ್ತಾ ಇರುತ್ತೆ. ಅದಕ್ಕೆ ಗೊತ್ತು ಹೆಂಗ್ ಉಸಿರಾಡುತ್ತೆ ಅಂತ, ಅದಕ್ಕೆ ಇವರು ಪ್ರಾಣ ಕಲಿಸ್ತಾರೆ ಟಿಂಗ್ ಅಂತ. ಪ್ರಾಣಾಯಾಮ ಅಂತ ಹಿಂಗ ಜೋರಾಗಿ ಉಸಿರು ತಗೊಳ್ಳಿ, ಜೋರಾಗಿ ಉಸಿರು ಬಿಡಿ. ನಾಯಿಗೆ ನೀವು ಕಲಿಸಿದ್ರ ಪ್ರಾಣಾಯಾಮ? ನಾಯಿ
ಜಗತ್ತಿನ ಅತ್ಯಂತ ಶ್ರೇಷ್ಠ ಪ್ರಾಣಾಯಾಮ ಕಲಿತ ನಾಯಿ ಜೋರಾಗಿ ಓಡಿದ್ರೆ ಅಂತ ಬಾಯಲ್ಲಿ ಉಸಿರಾಡುತ್ತೆ. ನೀವು ನೋಡಿದಿರಾ ಮಲಗಿರೋ ನಾಯಿನ ನೋಡಿ, ಎಷ್ಟೋ ಸಲ ಎರಡು ನಿಮಿಷ ಕೂಡ ನಿಂತೋಗುತ್ತೆ ಅದರ ಉಸಿರು. ಅದಕ್ಕಿಂತ ದೊಡ್ಡ ಕ್ರಿಯೆ ಇದೆಯಾ ಅಂದರೆ, ಅದು ಕ್ರಿಯೆ ಹೇಗೆ ಮಾಡುತ್ತೆ ಅಂದರೆ ತನ್ನ ಬಿಸಿಗೆ ಅನುಸಾರವಾಗಿ ಮಾಡುತ್ತೆ. ತಾನು ಓಡಿದ್ರೆ ಮಾತ್ರ ಜಾಸ್ತಿ ಉಸಿರಾಡುತ್ತೆ, ಸೈಲೆಂಟ್ ಆಗಿದ್ರೆ ಕಡಿಮೆ ಉಸಿರಾಡುತ್ತೆ. ಹಂಗೆ ನಮ್ಮ ದೇಹ ಕೂಡ ರೀ. ನಿನ್ನೆ ಯಾರೋ ಅವನು ಪ್ರಾಣಾಯಾಮ ಮಾಡಿಬಿಟ್ಟಿದ್ದಾನೆ ವಿಡಿಯೋದಲ್ಲಿ ನೋಡಿಕೊಂಡು, ರಾತ್ರಿಯೆಲ್ಲ ಅವಂದೇ ಹಾಸ್ಪಿಟ್ಲಿಗೆ ಹೋಗುವಂಗಾಗಿದೆ, ಹಾರ್ಟ್ ಹಿಡ್ಕೊಂಡ್ಬಿಟ್ಟಿದೆ, ಅವಂದು ಹೆಚ್ಚು ಕಡಿಮೆ ಆಗೋಗಿತ್ತು, ಇ ಸಿ ಜಿ ಎಲ್ಲ ತೆಗೆಸಿ ಈ ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲ ಎಲ್ಲಿದು ಏನು ಮಾಡ್ಕೋಬಿಡಿ. ನಿಮಗೆ ಮೂಗಿದೆಯಲ್ಲ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಪ್ರೀತಿ, ಕ್ಷಮ, ಕರುಣೆ, ಸಹನೆ ಇವನ್ನಿಟ್ಕೊಳ್ಳಿ. ಹಾಗಂತ ಎಲ್ಲರನ್ನೂ ಎಲ್ಲೆಲ್ಲಿ ಹೇಗೆ ಇರಬೇಕೋ ಹಾಗಿರಬೇಕು. ಕೋಪ ಬಂದಾಗ ಕೋಪ, ಯಾವುದಕ್ಕೆ ಕೋಪ, ಹತ್ತು ಜನರ ಒಳಿತಿಗೋಸ್ಕರ ಇಲ್ಲಿಂದ ಬರಬೇಕು ಕೋಪ, ಇಲ್ಲಿಂದ ಬರಬಾರದು. ಇವನ್ ನೋಡಿ, ಇವನು ನಿಲ್ಸೋದೇ ಇಲ್ವಲ್ಲ, ನೀವ್ ವಾ ಇನ್ನೊಂದ್ಸಲ ಲೈವ್ಗೆ ಬರಲ್ಲ, ಹೋಗ್ರಪ್ಪ. ಏನ್ರ ನೀವು ಫೋನಲ್ಲೂ ಡಿಸ್ಟರ್ಬೆನ್ಸು, ಇಲ್ಲೂ ಡಿಸ್ಟರ್ಬೆನ್ಸು, ಎಷ್ಟು ಕಾಮೆಂಟ್ಸ್, ಎಷ್ಟು ಲೈಕ್, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನೋಡ್ರ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಹುಡುಗಾಟನಪ್ಪ ನಿಮ್ದು. ಬಾ, ಏನಿವನು ಥಂಬ್ಸಪ್ ಹೋಗ್ರಲ್ಲೇ. ನಿಮ್ಮಂತ ಅವ್ರಿಗೆ ಹೇಳ್ತಾ ಇದ್ದೀನಲ್ಲ ರಹಸ್ಯ ವಿದ್ಯೆಗಳನ್ನ, ಎಂಥ ಮೇರು ವಿದ್ಯೆಗಳು ಗೊತ್ತಾ. ನೀವು ಬೈದ್ರು ಅದರಲ್ಲಿ ಪ್ರೀತಿ ತುಂಬಿರುತ್ತೆ, ಕರುಣೆ ಇರುತ್ತದೆ, ನಿಮ್ಮ ಮನಸ್ಸು ತುಂಬ ನಿಷ್ಕಲ್ಮಶವಾದದ್ದು. ಗುರುದೇವ ಪ್ರತೀಕ್ಷ, ನೀನು ಎದುರುಗಡೆ ಇದ್ದಿದ್ರೆ ಒಂದು ಪನಿಷ್ಮೆಂಟ್ ಆಗ್ತಿತ್ತು. ಥೂ, ಸುಮ್ಮನೆ ಕೂತ್ಕೊಳ್ರೆ ಬರಿತಾ ಇದ್ದೀರಲ್ರ ನೀವು. ವಾ, ಅಯ್ಯಯ್ಯೋ ಅಣ್ಣ, ನೀವು ಹೇಳಿದ್ದು ಸತ್ಯ ಅಣ್ಣ. ಹೋಗಪ್ಪ, ನಾವು ಲೈವ್ ಎಂಡ್ ಮಾಡ್ತೀನಿ. ಡಿಸಿಪ್ಲಿನ್ನೇ ಇಲ್ಲ ನಿಮಗೆ. ಸೈಲೆಂಟ್, ನೋಡಿ, ಇನ್ನು ಬೈಯೋಕ್ ಶುರು ಮಾಡ್ತೀನಿ ಅಷ್ಟೆ. ಎಲ್ಲರೂ ಆಚೆ ಹೋಗಿ, ಯೂಸ್ಲೆಸ್ ಫಿಲೋಸ್, ನಾನ್ ಸೆನ್ಸಸ್. ಥೂ, ಬುದ್ಧಿ ಇದೆಯನ್ರು ನಿಮ್ಗೆಲ್ಲ ಪೆದ್ರು. ನಿಲ್ಲಿಸ್ರು ಅಂದ್ರೆ ಮತ್ತೆ ನಮಸ್ಕಾರನಂತೆ. ನಿಮ್ಮ ಅಪ್ಪನಿಗೆ ಹೇಳ್ಕೊಳ್ಳಿ ನಮಸ್ಕಾರ. ಏನ ಏಯ್ ಗೋವಿಂದ ಬಡಿಗಾರ್, ಬ್ಲಾಕ್ ಮಾಡ್ಬಿಡ್ತೀನಿ ನಿನ್ನ. ಅಯ್ಯೋ ದೇವ, ಅವ್ರ ಹತ್ರ ಲೈವಲ್ಲಿ ಇವೆಲ್ಲ ಬೇಕಾಗಿಲ್ಲ. ಏನ ನಿಮಗೆ, ನೀವು ಬರ್ಲಿ, ಗೋಡೆಗೆ ಹೇಳೋದು ಒಳ್ಳೇದು. ಸುದೀಪ್ಗೆ ನೀರು ಇಳಿಸಿದೆ ಅಣ್ಣ, ಏನ್ ಬೇಕಾಗಿತ್ತ ನಿನಗಿದು? ಯಾರ್ ಇದು, ಒಬ್ಬಂಟಿ ಹೋರಾಟ ಕಣ. ನೀವು ಬೈತಿದ್ರೆ ಖುಷಿ ಆಗುತ್ತೆ. ಏಯ್ ಲೋಕೇಶ, ನೋಡು ನಿನಗೆ, ನೋಡು ನೀನು, ನೀನು ತುಂಬಾ ತಲಾರಟಿ ಆಗೋಯ್ತಪ್ಪ ಇದು. ಇಷ್ಟೆಲ್ಲ ನಿನ್ಗೆ ಅಟ್ಲೀಸ್ಟ್ ಅವ್ರ ಹತ್ರ ಬಗ್ಗೆ ಗೊತ್ತಿರೋರಾದ್ರೂ ನೀನು ಹೇಳಬೇಕಾಗಿತ್ತೆ ನಿನಗಿದು. ಸೈಲೆಂಟ್ ಆಗಿ ಕೂತ್ಕೊಳ್ರೋ, ಹೋಗ್ರಪ್ಪ. ಇವನ ಹೆಸರು ಹೇಳ್ಬೇಕಂತೆ, ಪ್ರಶಾಂತ್ ಮೋಗರ್. ಏನ್ ಸಿಕ್ತು? ಆಸೆ ದುಃಖಕ್ಕೆ ಮೂಲ ಕಣ. ಯೋ, ಹೇಳಿದ್ದಕ್ಕೆ ವಿರುದ್ಧ ನಡ್ಕೋತಾ ಇದ್ರಿ. ಏನ್ ನಂಬರ್ ಸಿಕ್ಕೇನ್ ಪ್ರಯೋಜನ? 9892862269 ಸಿಕ್ಕೇನ್ ಪ್ರಯೋಜನ? ಮೊಬೈಲ್ ಅನ್ನೋದು ಭೂಮಿಗೆ ಬಂದಾಗಿಂದ ಈ ನಂಬರ್ ಇದೆ. ಅದನ್ನ ನೀವು ಚಿತ್ರಾನ್ನ ಮಾಡಿ ಇಟ್ಬಿಟ್ಟಿದ್ದೀರಿ. ಮೊಸರನ್ನ ಇವಾಗ ನನ್ನ ಸ್ನೇಹಿತರನ್ನೇ ಮಾತಾಡೋಕ್ಕಾಗಲ್ಲ. ಔಟ್ ಗೋಯಿಂಗ್ ಒಂದೇ, ಇನ್ಕಮಿಂಗ್ ಎಲ್ಲರದು ಎತ್ತದೇ ಇಲ್ಲ. ಅದನ್ನು ಒಂದು ಫಜೀತಿ ಮಾಡಿಟ್ಬಿಟ್ಟಿದ್ದೀರಿ. ತು ಹೆಚ್ಚನ್ನ ಜ್ಞಾಪಕ ಬರ್ತಾ ಇದ್ದಾರೆ. ಹೆಚ್ಚಿನ ನರಸಿಂಹಯ್ಯ ಅವ್ರ ಜೊತೆ ಹಿಂಗೆ ಜನ ಅಷ್ಟು ಸಲಿಗೆ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ರು. ಅವರ ದೇವರ ಕೊಟ್ಟ ವರ, ಅವ್ರ ಹತ್ರ ಅವ್ರದೇ ನ್ಯಾಷನಲ್ ಕಾಲೇಜಲ್ಲಿ ಬಾಗೇಪಲ್ಲಿಯಲ್ಲಿ ಓದಿದ್ದು. ಹಿಂಗೆ ಆ ಚಿತ್ರಾನ್ನ ನಂಬರ್ ಎಲ್ಲ, ಈ ಹೊಸ ನಾಯಿ ಮನೆಗೆ ಬಂದ್ರೆ ಎಲ್ಲ ಹರಿದು ಬಿಸಾಕತ್ತಲ್ಲ, ಹಂಗೆ ನೀವೆಲ್ಲ ಸೇರಿ ಚಿತ್ರಾನ್ನ ಮಾಡಿಬಿಟ್ಟಿದ್ದೀರಿ ನಮ್ಮ ಮೊಬೈಲ್ ನಂಬರ್ನ. 9892862269. ಏನು ಕಮೆಂಟ್ಸ್ ಮೇಲೆ ಕಮೆಂಟ್ಸ್! ನೀವು ನಂಬರ್ನ ಬ್ಲಾಕ್ ಮಾಡಿ, ಹೊಸ ನಂಬರ್ ತಗೊಳ್ಳಿ, ಐಡಿಯಾಸ್ ಕೊಡೋದು. ಏನಪ್ಪ ನಿಲ್ಸಲೇ.
ಏನಕ್ಕೆ ಇವೆಲ್ಲ ಫೀಲಿಂಗ್ಸ್ ಹೇಳ್ಕೊತಾ ಇದ್ದೀರಿ? ಸೈಲೆಂಟ್ ಆಗಿ ಒಳ್ಳೆ ಟಾಪಿಕ್. ಇವನ್ಯಾರೋ ಶಶಾಂಕ್ ಅಂತಪ್ಪ. ಅಯ್ಯಯ್ಯೋ, ನೀವು ನಿಲ್ಲಿಸ್ತೀರಾ? ನಾನು ನಿಲ್ಲಿಸಲ್ಲಪ್ಪ ಇವತ್ತು. ನೀವು ನಮ್ಮ ಏ ಇವತ್ತು ಫುಲ್ ಟಾಪಿಕೇ ಕೆಡಿಸ್ಬಿಟ್ರಿ. ನೀವು ನಿಮ್ಮ ಮಗನ ಬಗ್ಗೆ ಹೇಳ್ಬೇಕಾ? ಏನೋ ಇದು, ದಯವಿಟ್ಟು ಇಂಥ ಆಸೆಗಳು ಬಿಟ್ಬಿಟ್ರು. ದೇವರು ಹುಟ್ಟಿಸಿರೋರು ಹುಲ್ಲು ತಿನ್ನಿಸೋದಿಲ್ವೋ? ನೀವೆಲ್ಲ ಏನು ಯೂಸ್ಲೆಸ್ ಫೆಲೋಸ್ ಆಗಿದ್ರು. ನಿಮ್ಗೆ ಇವತ್ತು ಮನೆಗಳು ಕಟ್ಕೊಟ್ಟು ಎಲ್ಲ ಚೆನ್ನಾಗಿಟ್ಟಿದಾರಲ್ಲ ದೇವರು. ಮನಸ್ವಿ ಮತ್ತು ನನ್ನ ಮಡದಿ ಇಬ್ಬರು ಹೇಳಿದ್ದು ಕಮೆಂಟ್ ಮಾಡೋದಕ್ಕೆ ಗುರುಗಳೇ. ಹ್ಞೂ, ಹೋಗೋ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ ನೀನು ಲೋಕೇಶ. ಇವ್ರಿಗೆಲ್ಲ ಬೈದು ಒಂದು ಬಿಡೋ ಎಲ್ಲರಿಗೂ. ಸುಮ್ಮನಿರೋ ಕೇಳು ಗುರು, ನೀನು ಸೂಪರ್. ನಿನ್ನ ಒಂದು ಥರ ಮಾಯ ಮನುಷ್ಯ ಸಚಿನ್ ಶೆಟ್ಟಿನಂತೆ. ಲವ್ ಯು ಅನ್ನ. ಅಯ್ಯಯ್ಯಯ್ಯೋ, ಅಯ್ಯೋ ನಾನ್ ಸೆನ್ಸ್ ಅಪ್ಪ. ಈಡಿಯಟ್ಸ್ ಅಲ್ಲ, ತು ಈಡಿಯಟ್ಸ್ ಅಲ್ದಿದ್ರೆ ಒಳ್ಳೆ ವಿಚಾರ. ಯಾಕಪ್ಪ ಲೈವ್ಗೆ ಬರಬೇಕು? ನಿಮ್ಗೆ ಇಷ್ಟ ಇಲ್ವಲ್ಲ ಕ್ಲಾಸ್ ರೂಮ್? ಎದ್ದೋಗಿ ನೀವು, ಎದ್ದೋಗ್ತಾರಿ ನೀವು. ಗೆಟ್ ಲಾಸ್ಟ್. ಎಲ್ಲ ಖಾಸಗಿ, ಇವೊಂದು ಯಾವುದೋ ನ್ಯೂಸ್ ಚಾನೆಲ್ ತರ ಅನ್ಕೊಂಡಿದ್ದೇನೆ ಇಲ್ಲಿ ಬಂದು. ಆ ಕ್ಲಾಸ್ ಆಸ್ಪತ್ರೆಗೆ ಹೋಗದ ಹಾಗೆ ಮಾಡ್ತಾ ಇದ್ದಾನೆ. ಇಂಥ ಗೋಲ್ಮಾಲ್ ನಡೆದ ಮೇಲೆ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು? ಉಸಿರು ಕಟ್ಟೋ ಕೆಟ್ಟ ಕಸಬು ಮಾಡಬಾರದು. ಹಸಿರು ನೆಟ್ಟಿದ್ರೆ ಮರ ಮೂಗತ್ರ ಬಂದು ಉಸಿರು ಕೊಡುತ್ತೋ? ಆ ಮರಗಳನ್ನ ಅಪ್ಕೊಂಡು ಅಪ್ಕೊಂಡು ನಾವು 2015 ನಮ್ಮ ಕರ್ನಾಟಕದ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆ ವೃಕ್ಷ ಸೇವೆ ಮಾಡಿದ್ರೆ ನಮ್ಗೆ ಇವಾಗ ಏನೋ ಒಂಥರ ಖುಷಿ. ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಒಂದೊಂದು ಮರ. ಅವನ್ ಯಾವನ ಕೊಟ್ಬಿಡ್ಲಿ, ಸಿಲಿಂಡರ್ ಕೊಟ್ಬಿಟ್ಟು ಹೇಳ್ಕೊಂಡು ಹೆಣ್ಣನಿಂದನೆ ಮಾಡಿಸಿ ಹೇಳ್ಕೊತಾ ಇದ್ದಾನೆ ನಾನು ಕೊಟ್ಟಿದ್ದೀನಿ ಅಂತ. ಅವ್ರ ಹತ್ರ ನಿನ್ ಜೊತೆ ಹೋರಾಡದೇ ಇದ್ರೆ ನಿನ್ನ ಯೋಗ್ಯತೆನ ಕೊಡೋನು ನೀನು? ಇವಾಗ ಒಳ್ಳೆಯವನು ಅಂತ ಹೇಳ್ಕೊಳ್ಬೇಕು. ಇವಾಗ ನಿನಗೆ ವಿಧಿನೇ ಇಲ್ಲ. ನೀನು ಒಳ್ಳೆಯವನು ಅಂತ ಪ್ರೂವ್ ಮಾಡೋಕ್ಕೆ ಪಾಪ ಯಾರ್ಯಾರನ್ನ ಕರ್ಕೊಂಬಂದು ಫೇಸ್ಬುಕ್ಕಲ್ಲಿ ಫೇಮಸ್ ಆದವ್ರನ್ನೆಲ್ಲ ಕರ್ಕೊಂಬಂದು ಅವರಿಗೆ ನೀನು ಸನ್ಮಾನ ಮಾಡೋದೇನು, ಏನೇನೋ ಒಳ್ಳೆ ಕೆಲಸಗಳು ಮಾಡೋದೇನು, ಶಾಲೆಗಳನ್ನು ದತ್ತಕ್ಕೆ ತಗೊಳ್ಳೋದೇನು? ಯಾಕಂದರೆ ನಿನಗೆ ಇವಾಗ ಪ್ರೂವ್ ಮಾಡಬೇಕಾಗಿದೆ ನಿನ್ನ ಪರಿಸ್ಥಿತಿ. ತಪ್ಪನ್ನು ಆಚೆ ಕೇಳಿದ್ವಲ್ಲ, ಹೇಳ್ಕೊತಾನೆ. 300 ಸಿಲಿಂಡರ್, ಒಂದು ಮರ ಕಾಪಾಡಿದ್ರೆ ಸಾಕು, ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಒಂದೊಂದು ಮರ. ಮಾಡಿದ್ಯಾನಾ? ಯಾರ್ದೋ ಫಾರ್ಮಲ್ಲಿ ಹೋಗ್ಬಿಟ್ಟು ಇದ್ಬದ ಮರಗಳನ್ನೆಲ್ಲ ಕಡಿದು ಅವನಿಗೆ 1 ಕೋಟಿ ರೂಪಾಯಿ ನಷ್ಟ ಆಗಿದ್ರೆ ಮೋಸ ಮಾಡಿ FIR ಆಗಿ ಇವತ್ತು ಎಷ್ಟು ಜನ ನಿನ್ನ ಚೇಲಾಗಳು ಹೆಣ್ಣನಿಂದನೆ ಮಾಡಿದಾರೆ ಗೊತ್ತಾ? ನೀನಂತೂ ಮಾನಗೆಟ್ಟವನು. ಅವ್ರನ್ನ ನಂಬರ್ ಕೊಟ್ಟರು ಕರೆದು ಬೈದಿಲ್ಲ. ಅವನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ನಾಚಿಕ್ ಗೆಟ್ಟವನು. ನಿನ್ನ ಅಭಿಮಾನಿಗಳು ಇವತ್ತು 3 ಚಿಂದಿಲ್ ಪಿಂದಿಲ್ ಆಗೋಗಿದ್ದಾರೆ, ಚಿಲ್ಲರೆ ಆಗೋಗಿದ್ದಾರೆ, 3 ಭಾಗ ಆಗೋಗಿದ್ದಾರೆ. ಒಬ್ಬನು ನಿನ್ನ ಮಾತು ಕೇಳ್ತಾ ಇಲ್ಲ. ನಮ್ಮ ಹತ್ರ ದಾಖಲೆಗಳಿದೆ. ನಿನ್ನ ಮನೆ, ನಿನ್ನ ಆಫೀಸಿನ ಗೋಡೆಯು ಗೂಢಚಾರಿ ಕಣೋ ಅವ್ರ ಹತ್ರ. ನಿಮಗೆ ಹೆಣ್ಣ ನಿಂದನೆ ಮಾಡ್ತೀಯ. ಯೋಗ್ಯತೆ ಇದ್ರೆ ಅವ್ರ ಹತ್ರ ಕಾಲರ್ ಇಟ್ಕೊಂಡು ಅವ್ರ ಹತ್ರ ಜೊತೆ ಇಟ್ಕೊ ನಿಂದು ವ್ಯವಹಾರ. ಹೆಣ್ಣ ನಿಂದನೆ ಮಾಡ್ತೀಯ. ಮನೇಲಿ ಹೆಣ್ಣುಗಳಿಲ್ವಾ? ನಿಮ್ಮ ಮನೇಲಿರೋ ಹೆಣ್ಣ ಮಕ್ಕಳೆಲ್ಲರನ್ನೂ ನಾವು ಕಾಲಿಗೆ ಪಾದಕ್ಕೆ ಅಣೆ ಹಚ್ಚಿ ವಂದಿಸಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರಿಗೆ ಆ ಮಕ್ಕಳನ್ನು ಕಾಪಾಡೋ ಹೊಣೆ ಹೊತ್ಕೋತೀವಿ. ನಿನಗಿದೆಯಾ ಯೋಗ್ಯತೆ? ನಿನ್ನನ್ನೇ ನಂಬಲ್ಲ ಅವ್ರು. ಯಾಕೆ ಹೇಳು? ನಿನ್ನ ಶಿಷ್ಯರಿದಾರಲ್ಲ, ಒಬ್ಬೊಬ್ಬರು ರೇಪಿಸ್ಟ್ಸ್. ಯಾಕಂದ್ರೆ ಆ ರೀತಿ ಹೆಣ್ಣ ನಿಂದನೆ ಮಾಡಿದ್ದಾರೆ, ಚಾಕು ಹಾಕ್ತಾರಂತೆ. ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ಅವ್ರ ಹತ್ರ. ಇವತ್ತಂತೂ ನಿನ್ನ ಜೊತೆನೆ ಒಬ್ಬ ಫೋಟೋ ಹಾಕೊಂಡ್ಬಿಟ್ಟಿದ್ದಾನೆ, ನಮ್ಮ ಅಣ್ಣನಿಗೋಸ್ಕರ ನಿನಗೆ ಹೆಣ್ಣ ನಿಂದನೆ ಮಾಡ್ತೀನಿ ಅಂತ. ನಾಚಿಕೆ ಗೆಟ್ಟವನೇ. ಬೆಂಚ್ ಮೇಲೆ ನಿಂತ್ಕೋ ನೀನು. ಕಿಚ್ಚ ಸುದೀಪ, ಬೆಂಚ್ ಮೇಲೆ ನಿಂತ್ಕೋ. ಕೈ ಕಟ್, ಬಾಯಿ ಮುಚ್ಚ್. ನಾನ್ ಸೆನ್ಸ್, ಅಯೋಗ್ಯ. ಕದ್ದು ನೋಡ್ತಾ ಇರ್ತೀಯ ನೀನು. ಯಾಕಂದ್ರೆ ನೀನು ಮಾಡಿರೋ ಅವಮಾನಕ್ಕೆ ನಿನಗೆ ಕ್ಲಾಸ್ ರೂಮಲ್ಲಿ ಎಂಟ್ರಿ ಇಲ್ಲ. ಕಿಟಕಿಲಿ ಲೈವ್ ಯಾವಾಗ ಮುಗಿಯುತ್ತೆ ಮುಗಿದ ಮೇಲೆ ನೋಡ್ತಾ ಇರ್ತೀಯ ನೀನು. ಯಾಕಂದ್ರೆ ಇಲ್ಲಿ ಬಂದರೆ ಗೊತ್ತಾಗ್ಬಿಡುತ್ತಲ್ಲ, ಇಲ್ಲಾಂದ್ರೆ ಯಾರ್ದೋ ಆ ಹೆಣ್ಣನಿಂದ ಅಕೌಂಟಿಂದ ನೋಡ್ತಾ ಇರ್ತೀಯ ನೀನು. ಮನೆಗೆ ನುಗ್ಗಿಸಿ ರೌಡಿಸಮ್ ಮಾಡ್ತೀಯನಾ? ರಾಮಕೃಷ್ಣ ಹೆಗಡೆಯವರಿದ್ದಾಗ ನಿಮ್ಮಂಥವ್ರನ್ನೆಲ್ಲ ಮನೆಗೆ ನುಗ್ಗೋರನ್ನೆಲ್ಲ ಮಟ್ಟ ಹಾಕ್ಬಿಟ್ಟಿದ್ರು. ಅಂತ CM ಬೇಕಾಗಿದೆ ನಮಗೆ.
ಇವಾಗ ಒಳ್ಳೆ ಆಪರ್ಚುನಿಟಿ ಸಿಸ್ಟಮ್ ಚೇಂಜ್ ಆಗಬೇಕು ಸಿಸ್ಟಮ್ ಚೇಂಜ್ ಆದರೆ ಎಲ್ಲ ಸರಿ ಹೋಗುತ್ತೆ ನಗ್ನಗ್ತಾ ಇರೋ ಹೋರಾಟದಲ್ಲೂ ನಗ್ನಗ್ತಾ ಇರಬೇಕು ಕೃಷ್ಣ ಎಷ್ಟು ಚೆನ್ನಾಗಿ ಯುದ್ಧದಲ್ಲಿ ಸಾರಥಿ ನಗು ನಗುತ್ತಾ ಇರಬೇಕು ಎಂಥ ಗ್ರೇಟ್ ಕೃಷ್ಣ ಇವರೆಲ್ಲ ತಪಸ್ಸು ಮಾಡಿ 50-60 ವರ್ಷ ತಪಸ್ಸು ಮಾಡಿ ಗೀತೆಯ 700 ಶ್ಲೋಕಗಳಲ್ಲಿ 3 ಶ್ಲೋಕಗಳನ್ನು ಸಿದ್ಧ ಮಾಡಿದ್ರು ಅಂದ್ರೆ ಪ್ರೂವ್ ಮಾಡಿದ್ರು ಇನ್ನು 700 ಶ್ಲೋಕಗಳನ್ನು ಯಾರು ಪ್ರೂವ್ ಮಾಡಿದ್ರು ಇನ್ನೂ ಅನೇಕರು ಹುಟ್ಟಿ ಬರಬೇಕು ಹೋಗ್ಲಿ ಕೃಷ್ಣ ನಂದು ಗೀತೆ ಅಂತ ಹೇಳ್ಕೊಂಡ ಇಲ್ಲ ಕೃಷ್ಣ ಹೇಳ್ತಾನೆ ಸರ್ವೋಪನಿಷದೋ ಘಾವೋ ದುಗ್ಧಾ ಗೋಪಾಲನಂದನಃ ಅದು ಎಲ್ಲ ಉಪನಿಷತ್ತುಗಳು ಸಾರಾದು 700 ಶ್ಲೋಕಗಳು ನಾನು ಹಾಲು ಹಸುವಿನ ಹಾಲನ್ನು ನಾನು ಹಿಂಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನಲ್ಲ ಕರು ಪಾರ್ತಾ ಎನ್ನೋ ಕರುನ್ ತೋರಿಸ್ಬಿಟ್ಟು ಅಂತ ಹೇಳ್ತಾನಲ್ಲ ಅಂತ 33 ಗೀತೆಗಳಿದೆಯೋ ನಮ್ಮಲ್ಲಿ ಅದರಲ್ಲಿರೋ ಸಾಲುಗಳನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಮಜಾ ಇದೆ ಗೊತ್ತಾ ಪ್ರತಿಯೊಂದು ಧರ್ಮವನ್ನು ಗೌರವಿಸು ಅಂತ ಹೇಳುತ್ತೋ ಗೀತೆ ಯಾರು ಅಮೃತ ಪೂಜೆ ಮಾಡ್ತಾರೋ ಆ ಅಮೃತ ಪೂಜೆಯವರನ್ನ ನಾನು ಇಷ್ಟಪಡ್ತೀನಿ ಅಂತ ಹೇಳುತ್ತೋ 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ನಾನು ಅವರನ್ನು ತುಂಬಾ ಇಷ್ಟಪಡ್ತಾನೆ ಅರ್ಜುನ ಕೇಳ್ತಾನೆ ನೀನು ಮೂರ್ತಿ ಪೂಜಕರನ್ನು ಜಾಸ್ತಿ ಇಷ್ಟಪಡ್ತೀಯ ಮೂರ್ತಿ ಪೂಜನೆ ಮಾಡದೆ ನಿರ್ವಿಕಾರ ನಿರಾಕಾರ ನಿರ್ಗುಣವನ್ನ ಇಷ್ಟಪಡ ಪೂಜೆ ಮಾಡೋರನ್ನ ಇಷ್ಟಪಡ್ತೀಯ ಅಂದ್ರೆ ಇಬ್ಬರನ್ನು ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ ಆದರೆ ಈ ಮೂರ್ತಿ ಪೂಜಕರು ಮಗು ತರ ನನಗೆ ದೊಡ್ಡ ಮಗಂತರ ಅರ್ಥ ಮಾಡಿಕೊಂಡ್ರೆ ವೇದಗಳು ಕೂಡ ನಿರಾಕಾರ ನಿರ್ಗುಣವನ್ನೇ ಹೇಳೋದು ಅದನ್ನು ಅರ್ಥ ಮಾಡಿಸೋದಕ್ಕೆ ಮೂರ್ತಿ ಪೂಜನೆ ಬಂದದ್ದು ಯಾವುದು ತಪ್ಪಿಲ್ಲ ಯಾವ ಧರ್ಮವೂ ತಪ್ಪಿಲ್ಲ ಪ್ರತಿಯೊಂದು ಸತ್ಯ ಎಲ್ಲರನ್ನು ಪ್ರೀತಿ ಮಾಡಬೇಕು ಒಬ್ಬ ಮೇಷ್ಟ್ರು ತಪ್ಪು ಮಾಡಿದ ಹುಡುಗನ್ನ ಹೊಡೆದ ಅಂದ ಮಾತ್ರಕ್ಕೆ ಆ ಮೇಷ್ಟ್ರು ಅವನ್ನ ಇಷ್ಟಪಡಲ್ವೇನ ಆ ಮೇಷ್ಟ್ರು ಟ್ರಾನ್ಸ್ಫರ್ ಆದಾಗ ನಮ್ಮ ಊರಲ್ಲಿ ಒಬ್ರು ಮೇಷ್ಟ್ರಿದ್ರು ತುಂಬಾ ಪ್ರೀತಿ ಆದ್ರೆ ಕೋಲ್ ತಗೊಂಡಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಬಾರಿಸ್ಬಿಡ್ತಿದ್ರು ತುಂಟು ಹುಡುಗರನ್ನ ಆ ಮೇಷ್ಟ್ರು ಟ್ರಾನ್ಸ್ಫರ್ ಆಗಿ ಹೋದಾಗ ಆ ಯಾರು ಏಟು ಜಾಸ್ತಿ ತಿಂದಿದ್ರು ಅವರೇ ಜಾಸ್ತಿ ಅಳ್ತಾ ಇದ್ರು ಯಾಕೆ ಗೊತ್ತಾ ಅಂತರಾಳದ ಪ್ರೀತಿ ಯಾಕೆ ಹೊಡೆದ್ರು ಅನ್ನೋದನ್ನ ಅರ್ಥ ಮಾಡ್ಕೋತಿದ್ರು ಬರೀ 4ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲಿ ಮಕ್ಕಳು ಇವೊಂದು ಹೇಳಿದ್ದೇ ಹೇಳ್ತಾ ಇದ್ದಾನಪ್ಪ ಏಯ್ ಬಸು ನೀನು ಏನ್ ಕೇಳಕ್ ಬಂದಿದ್ಯಾ ಏನ್ ಮಾತಾಡ್ತಾ ಇದೀಯಾ ನಿಜವಾಗ್ಲೂ ಮೋಸ ನಡೀತಾ ಇದೆ ಇಲ್ಲಿ ಟಾಪಿಕ್ ಏನ್ ನಡೀತಾ ಇದೆ ಹೋಗಲೇ ಬ್ಲಾಕ್ ಮಾಡ್ಬಿಡ್ತೀನಿ ನಿನ್ನ ಇವನೊಬ್ಬ ಮನೋಜ್ ಸಂತು ಬ್ಲಾಕ್ ಮಾಡ್ಬೇಕಿಂತ ಅವ್ರನ್ನ ಒಟ್ನಲ್ಲಿ ಟಾಪಿಕ್ ಫುಲ್ ಆಗ್ದಂಗೆ ಮಾಡ್ಬಿಟ್ರು ನೋಡಿ ಮುದುಕರ ಆದಂಗೆಲ್ಲ ವಯಸ್ಸು ಜಾಸ್ತಿ ಆದಂಗೆಲ್ಲ ಆತ್ಮಹತ್ಯೆಯಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಹೆಂಗೂ ಸಾವು ಬರುತ್ತಲ್ಲ ಅಂತ ಇವಾಗ ತುಂಬಾ ಇಂಟ್ರೆಸ್ಟಿಂಗ್ ಇದೆಲ್ಲ ನೋಡಿ ಏನಂತ ಹೇಳಕ್ಕಾಗಲ್ಲ ಈ ಚಿಕ್ಕ ವಯಸ್ಸಿದ್ದಂಗೆಲ್ಲ ಆತ್ಮಹತ್ಯೆ ಯಾಕಂದ್ರೆ ಸಾವು ದೂರ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಸಾವು ಹತ್ರ ಇದೆಯೋ ದೂರ ಇದೆಯೋ ಯಾರಿಗೆ ಗೊತ್ತು ರೀ ನಗ್ನಗ್ತಾ ಇದ್ಬಿಡ್ರಿ ಈ ಕ್ಷಣ ಪ್ರೀತಿ ಕ್ಷಮ ಕರುಣೆ ಸಹನೆ ಈ 4ಕ್ಕನ್ನ ಸರಿಯಾಗಿ ವೇದವಾಕ್ಯ ಇದು ವೇದಗಳ ವಾಕ್ಯ ಇದನ್ನು ಸರಿಯಾಗಿ ಪಾಲಿಸಿದ್ರೆ ಯಾವ ರೋಗಗಳು ಹತ್ರ ಬರಲ್ಲ ಬಂದರೂ ಪರವಾಗಿಲ್ಲ ಪ್ರಾರಬ್ಧ ಕರ್ಮ ರಾಮಕೃಷ್ಣ ಪರಮಹಂಸರಿಗೂ ಬಂತಲ್ಲ ಅನಾರೋಗ್ಯ ಕ್ಯಾನ್ಸರ್ ಎಲ್ಲ ಬಂತು ಅವ್ರಿಗೆ ಬರುತ್ತೆ ಅದನ್ನು ಎಂಜಾಯ್ ಮಾಡಿದ್ರು ಅವರು ಆ ರೋಗವನ್ನು ಎಂಜಾಯ್ ಮಾಡಿದ್ರು ಬಂದ್ರೆಷ್ಟು ಹೋದ್ರೆಷ್ಟು ಧರ್ಮಛತ್ರ ತರ ಬಿಟ್ಬಿಟ್ರು ದೇಹನ ಬಂದವರು ಉಂಡ್ಕೊಂಡು ಹೋಗ್ತಾರೆ
ನಾವು ಒಂದು ಧರ್ಮಚತ್ರ ಮಾಡ್ತೀವಿ ಅಲ್ಲಿ ಕುಷ್ಠರೋಗಿ ಬಂದರೂ ಸೇರಿಸ್ಕೊತೀವಿ ಕ್ಯಾನ್ಸರ್ ರೋಗಿ ಬಂದರೂ ಸೇರಿಸ್ಕೊತೀವಿ ಹಂಗವ್ರ ದೇಹನ ಮಾಡ್ಕೊಂಡ್ಬಿಟ್ರು ಎಲ್ಲ ರೋಗಗಳಿಗೂ ಬಂದವರು ಬರ್ಬೋದು ಹೋದವರು ಹೋಗ್ಬೋದು ಇನ್ನೂ ಕೆಲವರು ಸಂತರು ಇರ್ತಾರೆ ಏ ಬಸು ನಿನ್ನ ಮಾತಾಡಲ್ಲ ಯಾವನು ನೀನು ಥೂ ನಿನ್ನ ಬ್ಲಾಕ್ ಮಾಡೋಣ ಅಂತ ಅನ್ಕೊಂಡೆ ಆವಾಗಲೇ ಏನೋ ಪಾಪ ಅಂತ ಬಿಟ್ಟೆ ಇವಾಗ ನೋಡು ಬ್ಲಾಕ್ ಡಿಲೀಟ್ ಮಾಡ್ತೀನಿ ಇನ್ನೊಂದ್ಸಲ ನಿನ್ನ ಕಾಮೆಂಟ್ ಕಾಣಿಸಿದ್ರೆ ಬ್ಲಾಕೇ ಮಾಡಿದೆ ಇವನು ಅಷ್ಟೇ ಇವನ್ಯಾರು ಭಾನುಪ್ರಕಾಶ್ ಶ್ವೇತ ಇಲ್ಲೇನೋ ಮಾತಾಡಿದ್ರೆ ನಿಮ್ಮ ಹತ್ರ ಮಾತಾಡಬೇಕು ಇಂಥವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಡ್ತೀನಿ ಇನ್ಮೇಲೆ ಇವಾಗ ಡಿಲೀಟ್ ಮಾಡ್ತಾಯಿನಿ ಏನೋ ಈ ಸತ್ಯವಚನ ಅಹೋರಾತ್ರ ಹೇಳದೇ ಇದ್ರೆ ಏನಾಗುತ್ತಪ್ಪ ಇನ್ನು ಮುಂದೆ ಲೈವ್ಗೆ ಬಂದರೆ ನೀವು ದಯವಿಟ್ಟು ಈ ಸ್ಟಾಪ್ ಆಲ್ ದಿಸ್ ನಾನ್ ಸೆನ್ಸ್ ಜಸ್ಟ್ ಲಿಸನ್ ಆ್ಯಂಡ್ ಗೋ ಹಿಂಗೆ ಮೇಲ್ಗಡೆ ಇರುತ್ತಲ್ಲ ಸಾಲು ಅಲ್ಲಿ ಇರಿ ಗೊತ್ತಾಗುತ್ತೆ ನೀವು ಯಾರು ಬಂದಿದ್ದೀರಿ ಅಂತ ಬೇಕಾಗಿಲ್ಲ ಕಮೆಂಟ್ಸ್ ಕಮ್ಯುನಿಕೇಷನ್ಗೆಲ್ಲ ಇದು ಬಂದಿರೋದು ಲೈವ್ ಒಂದೇ ಒಂದು ಅವಕಾಶ ರೀ ನಿಮ್ಮ ಜೊತೆ ಮಾತಾಡಬೇಕು ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿ ನಿಮ್ಮ ಸಲಹೆ ಬೇಕೇ ಬೇಕು ಅಹೋರಾತ್ರಿ ಈ ಗೋವಿಂದ ಬಡಿಗಾರ ಇವ್ರಿಗೆಲ್ಲ ಗೆಟ್ ಲಾಸ್ಟ್ ಪ್ಲೀಸ್ ಎಲ್ಲರೂ ಹೊರಡಿ ಆಚೆ ನೀವು ನಾಲಾಯಕ್ ಇಲ್ಲಿರೋದಕ್ಕೆ ಯೂಸ್ಲೆಸ್ ಫಿಲೋಸ್ ಹೋಗಲಿ ಇದರಲ್ಲಿ ಎಷ್ಟು ಜನ ಕಾಮೆಂಟ್ ಮಾಡಿದರೂ ಎಲ್ಲರೂ ವೇಸ್ಟ್ ಪ್ರಾಡಕ್ಟ್ಸ್ ಹೋಗಿರಪ್ಪ ವೇಸ್ಟ್ ಇದು ಡಿಸಿಪ್ಲಿನ್ ಇಲ್ಲದೆ ಇರೋ ಕ್ಲಾಸ್ ರೂಮ್ ಇದು ಹೋಗ್ರ ನೀವೆಲ್ಲ ಫಸ್ಟ್ ನೀವೆಲ್ಲ ಆಚೆ ಹೋಗಿ ಜೀರೋ ನಂಬರ್ ಇದ್ದರೆ ಮಾತಾಡೋದು ಈಸಿ ಆಗುತ್ತೆ ಏನಕ್ಕೆ ಬೇಕು ಒಬ್ಬರು ಇದನ್ನು ಶೇರ್ ಕೂಡ ಮಾಡಿಬಿಡಿ ಲೈಕ್ ಕೂಡ ಮಾಡಿಬಿಡಿ ಇದು ಮುಂದಿನ ಪೀಳಿಗೆ ಆದರೂ ಕೇಳಿಸ್ಕೊಳ್ಳಿ ಈ ಮಾತುಗಳು ಯು ಆರ್ ಅನ್ಫಿಟ್ ಇವನೊಬ್ಬ ಮಲ್ಲೇಶ ಮಲ್ಲೇಶ್ ಅಂತ ಒಳ್ಳೆಯ ಸಂದೇಶ ಏನು ನೀನು ಅದನ್ನು ಹೇಳದೆ ಇದ್ರೆ ಮೊದಲನೇದಾಗಿ ಅವ್ರ ಹತ್ರ ತಪ್ಪು ನಿಮ್ಮ ಹತ್ರ ಹೋಗಿ ಇಂಪಾರ್ಟೆಂಟ್ ಜೀವನದ ಸಾರ ಹೇಳ್ತಾ ಇದ್ದೇನಲ್ಲ ಇವನೊಬ್ಬ ರವಿಕುಮಾರ್ ನಿಮ್ಮ ವಿಡಿಯೋ ನೋಡಿದ್ರೆ ಸಾಕು ಬದುಕಿಗೆ ಅರ್ಥ ನೀಡುತ್ತೆ ಅಯ್ಯೋ ಇವರೆಲ್ಲ ಹೊಗಳಿ ಹೊಗಳಿ ಕೊಲ್ತಾ ಇದಾರಲ್ಲಪ್ಪ ದೇವರೇ ಐ ಡೋಂಟ್ ವಾಂಟ್ ದಿಸ್ ಕ್ಲಾಸ್ ಓ ಭಗವಾನ್ ಪ್ಲೀಸ್ ದೀಸ್ ಆರ್ ಆಲ್ ವೆರಿ ಬ್ಯಾಡ್ ಸ್ಟೂಡೆಂಟ್ಸ್ ಐ ಡೋಂಟ್ ಲೈಕ್ ದೀಸ್ ಪೀಪಲ್ ಥೂ ಜೂಜಾಟಕ್ಕೆ ಕೊನೆ ಯಾವಾಗ ಸರ್ ಇವನೊಬ್ಬ ಯೂಸ್ಲೆಸ್ ಫೆಲೋ ಹೋಗಲ್ಲೇ ಟೈಮ್ ಪಾಸ್ ಮಾಡಕ್ ಬಂದಿದ್ದೀರಾ ಮಾತಾಡಲ್ಲ ಹೋಗ್ರು ಇವಾಗ ಒಂದು ನಿಮಿಷ ಮೌನ ನಿಮ್ಮಂಥವ್ರ ಜೊತೆ ಮಾತಿಗೆ ನಿಂತಿದ್ದಕ್ಕೆ ಒಂದು ನಿಮಿಷ ಕರೆಕ್ಟಾಗಿ ಮೌನ 20:53 ಆಗಿದೆ 20:55 ತನಕ ಮೌನವಾಗಿರ್ತೀನಿ ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಇಪ್ಪತ್ತು 55 ಆಯಿತು ಅದೇ ಕಾಮೆಂಟ್ ನಿಂತಿದೆ ಆಯ್ತು ಮತ್ತೆ ಬರ್ತದೆ ಬಿಡಿ ನೋಡೋಣ ನೀವು ಎಲ್ಲರೂ ಆಚೆ ಹೋಗಿ ಕಾಯ್ತೀನಿ ಕಾಮೆಂಟ್ ನಿಲ್ಲೋವರೆಗೂ ಮಾತಾಡಲ್ಲ ನನಗೂ ನಿಮ್ಮ ಮೌನ ಬೇಕು ಸ್ವಲ್ಪ ಧ್ಯಾನ ಬೇಕು ಧ್ಯಾನ ಮಾಡ್ತೀನಿ ಮನಃಶಾಂತಿ ಇರುತ್ತೆ
ಮಾನ ಮರ್ಯಾದೆ ಇಲ್ವೋ ನಿಮಗೆ? ಮಾನ ಮರ್ಯಾದೆ ಇರೋರು ಯಾರು ಹಿಂಗೆ ಇಷ್ಟು ಹೇಳಿದ್ರು ಕಮೆಂಟ್ ಮಾಡೋದಿಲ್ಲ? ಹೊಟ್ಟೆಗೆ ಏನು ತಿಂತಿರೋ ನೀವು? ಹೊಟ್ಟೆಗೆ ಅನ್ನ ತಿಂತೀರಾ, ಮೈಸೂರು ಪಾಕ್ ತಿಂತೀರಾ? ಥೂ, ಟಾಪಿಕ್ ಸ್ಟಾರ್ಟ್ ಮಾಡಲ್ಲ. ಅಯೋಗ್ಯರು ನೀವೆಲ್ಲ, ಎಲ್ಲರೂ 311 ಜನನು ಹೊರಗಡೆ ಹೊರಟೋಗಿ. ಸ್ಟಾಪ್ ಇಟ್. ನೀವು, ನಿಮ್ಗೆ ತುಂಬ ಇಂಪಾರ್ಟೆಂಟ್ ಮುರುಡೇಶ್ವರಕ್ಕೆ ಬನ್ನಿ. ಏಯ್, ಗೆಟ್ ಲಾಸ್ಟ್, ಇಲ್ಲಾಂದ್ರೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ. ನಾನು ಅನ್ನೋದು ಹೋಗ್ಬೇಕು, ಆವಾಗ ಇವನಾಗ್ತೀವಿ. ಇವನಾದಾಗ ಹೆಣ್ಣು ಮಕ್ಕಳು ಇವಳಾಗ್ತಾರೆ. ಇವನಾದಾಗ ಶಾಂತಿ ಇರುತ್ತೆ, ಆಸೆ ದೂರ ಆಗುತ್ತೆ. ಇವಾಗ ನೀವೆಲ್ಲ ಆಚೆ ಹೋಗು ಅಂತ ಬಯಸೋದು ಕೂಡ ಆಸೆನೆ, ಅದಕ್ಕೆ ಕೋಪ ಬರ್ತಾ ಇದೆ ನೋಡಿ. ಇಂಥದ್ದೆಲ್ಲ ಏನು ಮಾಡೋದು? ಯೂಸ್ಲೆಸ್ ಫೆಲೋಸ್ ನೀವು, ನಾನ್ ಸೆನ್ಸ್, ಡರ್ಟಿ ಫೆಲೋಸ್. ಇನ್ನೂ ಬೈಬೇಕಾ? ಲೇಜಿ ಫೆಲೋಸ್, ಸ್ಟುಪಿಡ್ಸ್, ಈಡಿಯಟ್ಸ್. ಬೈದ್ರು ಥೂ ಥೂ. ಇನ್ನೂ ಕಮೆಂಟ್ ಬರ್ತಾನೆ ಇದೆಯಲ್ಲಪ್ಪ. ನಿಲ್ಲಿಸ್ರೋ, ಇದು ಜೀರೋ ಆಗಬೇಕು ನಂಬರು. ಖುಷಿಯಾಗಿರುತ್ತೆ, ಶಾಂತಿ ಇರುತ್ತೆ ಮನಸ್ಸಿಗೆ. ಆಸೆ ಬಗ್ಗೆ ಪಾಠ ಹೇಳಕ್ ಬಂದಲ್ಲಪ್ಪ. ದೇವ್ರು ಹೇಳ್ತಾರೆ, ನಿನಗೆ ಆಸೆ ಹೋಗಿಲ್ವೋ, ಇವ್ರಿಗೇನೋ ಹೇಳ್ತೀಯ ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ರು ನೋಡು. ನಿಮಗೆ ಹೇಳೋ ಆಸೆ ಇಟ್ಕೊಂಡಲ್ಲ, ಅದಕ್ಕೆ ದುಃಖ. ಆಸೆ ದುಃಖಕ್ಕೆ ಮೂಲ ಅನ್ನೋ ಮಾತನ್ನ ನಿಮ್ಮ ಹತ್ರ ಹೇಳೋಕೆ ಬಂದದ್ದು ಒಂದು ದೊಡ್ಡ ಆಸೆ, ಅದಕ್ಕೆ ದುಃಖಕ್ಕೆ ಹೊಡಿತಾ ಇದ್ರು ದೇವರು. ಅದೆಂಗೆ ನಿಲ್ಸಲ್ವ ನೋಡೇ ಬಿಡ್ತೀನ. ನೀವು ನಿಲ್ಸೋವರೆಗೂ ಟಾಪಿಕ್ ಬರಲ್ಲ. ಇವನ್ ಹೆಸರು ಹೇಳ್ಬೇಕಂತೆ, ರಾತ್ರಿ 12 ಗಂಟೆ, ಶಿವಣ್ಣ ಇಂದ ವಿಲೇಜ್ ಅಣ್ಣ. ಆಯ್ತಪ್ಪ, ತೊಲಗಾಚೆ ನಿನ್ನ ಹೆಸರು ಹೇಳಿದ್ದೀನಿ, ಗೆಟ್ ಲಾಸ್ಟ್. ಇದು ನೋಡಿ, ಇದು ಇವನೇನೋ ಕಲ್ತ್ಬಿಟ್ಟಿದ್ದಾನಂತೆ. 1ನೇ ಕ್ಲಾಸ್ ಹುಡುಗರ ಮೇಲೆಲ್ಲ ಪ್ರೀತಿ, ಕ್ಷಮಾ, ಕರುಣೆ, ಸಹನೆ ಇಲ್ಲಿ ಬರೆಯೋದು ಏನಾಗ್ಬೇಕು? ಯಾಕೆ ಹಾಕ್ಬೇಕಾಯ್ತು ನೀನು? ನಿಜವಾಗ್ಲೂ 1ನೇ ಕ್ಲಾಸ್ ಹುಡುಗರ ಮೇಲೆ ಅಟ್ಲೀಸ್ಟ್ ಏಯ್ ಅಂದ್ರೆ ಕಂಟ್ರೋಲ್ಗೆ ಬರ್ತಾರೆ. ಯೂಸ್ಲೆಸ್ ಫೆಲೋಸ್ ನೀವು, ಇಷ್ಟು ಬೈದ್ರು ನಾಚಿಕೆ ಗೆಟ್ಟವರು. ಥೂ, ನಿಮ್ದು ಒಂದು ಬದುಕ. ಎಂತ ಬದುಕೋ ಇದು, ಬಯಸ್ಕೊಂಡು ಏನೋ ಇದು. ಹೋಗ್ರು ಆಚೆ. ಯಾಕಣ ಯಾರೋ ಮಾಡುವ ತಪ್ಪಿಗೆ ಹೋಗಲ್ಲೇ ನಿನ್ನ ಮಹೇಶ್, ಬಿಜೆಪಿ ಮಹೇಶ. ಹೋಗ ಆಚೆ, ಹೋಗ ಫಸ್ಟ್ ಅಲ್ಲಿಂದ ಆಚೆ. ಓ, ನಿಮ್ಮಪ್ಪ ಫೀಸ್ ಕೊಟ್ಟಿದ್ದಾರೆ ನೋಡು ಈ ಕ್ಲಾಸ್ಗೆ. ಹೋಗ ಬಂದು ಕಮೆಂಟ್ ಹಾಕ್ಬೇಡ ಅಂದ್ರೆ ಹಾಕ್ತಾ ಇದಾರೆ. ನೀವು ದೇವರು ರೈತರು, ನೀನ್ ರೈತನ ಅಲ್ವಾ? ಆದ್ರೆ ರೈತರೆಲ್ಲ ದೇವರು, ಅವ್ರ ಮೇಲೂ ಅಟ್ಲೀಸ್ಟ್ ಪಾಪ ಅವರು. ಕಾಯಕವೇ ಕೈಲಾಸ, ಧ್ಯಾನಕ್ಕಿಂತ ಶ್ರೇಷ್ಠ ನಿಷ್ಕಾಮ ಕರ್ಮ. ಕೃಷ್ಣ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾನೆ, ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮ ಫಲ ತ್ಯಾಗಃ ತ್ಯಾಗಚ್ಚಾಂತಿರನಂತರಂ. ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತ ರೈತನ ಕಾಯಕ ಶ್ರೇಷ್ಠ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಧ್ಯಾನಕ್ಕಿಂತ ಶ್ರೇಷ್ಠ, ಅದನ್ನ ಚೆನ್ನಾಗಿ ನೋಡಿ. ಅದು ಖುಷಿ ಅಂದ್ರೆ ಜ್ಞಾನ, ಋಷಿ ಅಂದ್ರೆ ಧ್ಯಾನ. ಖುಷಿ ಮತ್ತೆ ಋಷಿ ಎರಡನ್ನೂ ಸೇರಿಸಿದ್ರೆ ಕೃಷಿ ನೋಡು, ನಿಷ್ಕಾಮ ಕರ್ಮ. ಎಷ್ಟು ಚೆನ್ನಾಗಿದೆ ನೋಡೋ, ರೈತರ ದೇವರು. ಹೋಗಲೇ ರೈತರು, ನಾನು ರೈತ ಅಂತ ಹೇಳ್ಕೊಳ್ಳಲ್ವೋ ಅವನ ನಡೆ ಹೇಳುತ್ತೆ ಅವನು ರೈತ ಅಂತ. ಏನೋ ಮಾಡ್ಕೊಂಡಿದ್ದೀನಿ ಸ್ವಾಮಿ ಅಂತ ಹೇಳ್ತಾನೆ. 100 ಎಕರೆ ಜಮೀನಿರೋ ರೈತ ಕೂಡ ಕುಕ್ಕರ್ ಕಾಲಲ್ಲಿ ಕೂತ್ಕೊಂಡು ಏನೋ ಮಾಡ್ಕೊಂಡಿದ್ದೀನಿ ಸ್ವಾಮಿ ಅಂತ ಹೇಳ್ತಾನೆ. ನಾನು ರೈತ ಅಂತ ಹೇಳಲ್ಲ, ಹೇಳಬೇಕಾಗೇ ಇಲ್ವೋ. ರೈತ ರೈತ ಅಂತ ಹೇಳಬಾರ್ದು, ಋಷಿ ಋಷಿ ಅಂತ ಹೇಳಬಾರ್ದು, ಏನೋ ಮಾಡ್ತೀಯ ನೀನು ಅಂತ ಕೇಳಬಾರ್ದು. ನೋಡಿದ್ರೆ ಕಲಿಬೇಕು ಇವನು ಎಂತವನು ಅಂತ.
ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ರು ಒಳಗಡೆ ಇರೋ ತಿರುಳು ಕಾಣಬೇಕು, ಕಾವಿ ಹಾಕೊಂಡಿದ್ರು ಒಳಗಡೆ ಇರೋ ಕಾಮ ಕಾಣಬೇಕು. ಕಾಣತಲ್ವಾ? ಅಹೋರಾತ್ರ ಐ ಆಮ್ ಡ್ಯಾಂಕಿ. ಇವನೊಬ್ಬ ಯಾರೋ ಏನು ವಿಕಾಸ್ ರೆಡ್ಡಿ. ಇವತ್ತಾಯ್ತು ಬಿಡಿ, ನಿಮ್ಮ ಕ್ಲಾಸ್ಗೆ ನೀವು ಹೊಡ್ಕೊಂಡಿದ್ದೀರಿ. ನೀವೇ ನಿಮ್ಮ ಕ್ಲಾಸ್ಗೆ ಸುಮ್ಮನಿರೋ ಅಂದರೆ ಸುಮ್ಮನಿರಲ್ವಲ್ಲೋ. ಅವ್ರ ಹತ್ರ ನನಗಂತೂ ಕೆಲಸ ಇಲ್ಲ, ನಿಮಗಂತೂ ಮಾನ ಮರ್ಯಾದೆನೂ ಇಲ್ಲ, ಕೆಲಸನೇ ಇಲ್ಲ. ಥೂ, ಇವನಿಗೆ ಕೆಲಸ ಇಲ್ವೋ? ದಿನಗಟ್ಟಲೆ ಬೇಕಾದ್ರೆ ಹಿಂಗೆ ಕೂತ್ಕೋತಾನೆ. ಏನು ಆರಾಮಾಗಿದ್ದಾನೆ, ಎಲ್ಲಿ ಹಾಕಿದ್ರೆ ಅಲ್ಲಿರ್ತಾನೆ. ಬಾ, ನಾನ್ ಸ್ಟಾಪ್ ಕಮೆಂಟ್ ಇದೆ. ನಿಮ್ಮ ಒಂದೊಂದು ಮಾತಿನಲ್ಲೂ ತುಂಬಾ ಅರ್ಥ ಕೊಡೋ ಸಂದೇಶವಿದೆ. ಇವನು ಹೊಗಳದೇ ಇದ್ರೆ ಆಗತ್ತಾ? ಏಯ್ ಮಲ್ಲೇಶ, ನೀನು ಮಾನ ಮರ್ಯಾದೆ ಇರೋನಾದ್ರೆ ಆವಾಗಲೇ ಹೇಳಿದಾಗಲೇ ಸುಮ್ಮನೆ ಮತ್ತೆ ಯಾಕೆ ಬರೆಯೋಕೋದೆ? ಏನ್ ಕತ್ತೆಗೆ ಬಂದಷ್ಟು ವಯಸ್ಸು, 30 ವರ್ಷಕ್ಕೆ ಒಂದು ಕತ್ತೆ ಬದುಕತ್ತೆ. ನಿಮಗೆ 40 ವರ್ಷ 45 ವರ್ಷ ಆಗಿದೆ ಅಂದ್ರೆ 1.5 ಕತ್ತೆ ವಯಸ್ಸಾಗಿರುತ್ತೆ. 60 ವರ್ಷ ಆಗಿದೆ ಅಂದ್ರೆ 2 ಕತ್ತೆ ವಯಸ್ಸಾಗಿರುತ್ತೆ. ಇವನು ಎಷ್ಟು ಸಲ ಇವನು ಏಯ್ ಕುಮಾರ ನಿನ್ನ ಬ್ಲಾಕ್ ಮಾಡಿದ್ದೀನಿ, ಬ್ಯಾನ್, ಗೆಟ್ ಲಾಸ್ಟ್ ಫ್ರಮ್ ಇಯರ್. ನಿಲ್ಲಿಸ್ರೋ, ಏ ಕಮೆಂಟ್ ನಿಲ್ಲಿಸ್ರೋ. ಅಯ್ಯೋ ದೇವಾ. ಓಕೆ, ನಿಲ್ಲಿಸಿದ್ದಾರೆ. ಇವಾಗ ಯಾರಾದರೂ ಹೊಸದಾಗಿ ಕಮೆಂಟ್ ಹಾಕಿದ್ರೆ ಈ ಸ್ಕ್ರೋಲ್ ಆಗ್ತಾ ಇರುತ್ತೆ. ಯಾರಾದರೂ ಹೊಸ ಈ ಫಸ್ಟ್ ಲೈಕ್ ಮಾಡೋದು ಬಿಡಿ, ಸೈಡಲ್ಲಿ ಲೈಕ್ ಮಾಡೋದು ಬಿಟ್ಬಿಡಿ, ನನಗೆ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣಬೇಕು. ಯಾರ್ಯಾರು ಲೈಕ್ಗಳುತ್ತಾ ಇರೋ ಒತ್ತಬೇಡಿ. ಬಾ, ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡು ಅಪ್ರೂವಲ್ಗೆ. ಒಬ್ಬೊಬ್ಬ ಮನೋಜ್ ಅಂತೂ ಬಸವಾರೆಡ್ಡಿ ಒಬ್ಬೊಬ್ಬೊಬ್ಬೊಬ್ಬ. ಏನಕ್ಕ ಇರಲ್ಲ ನೀವು? ಸದ್ಯಕ್ಕೆ ನಿಲ್ಸಿದಾರೆ ಕಮೆಂಟ್ ಮಾಡೋದು. ಓಕೆ, ಅದಕ್ಕೆ ಆತ್ಮಹತ್ಯೆ ಮಹಾಪಾಪ ಅಂತ ಕರೆದ್ರು. ಯಾಕೆಂದ್ರೆ ದುಃಖದಿಂದ ಬರುತ್ತೆ, ದುಃಖ ಕೊಡುತ್ತೆ ಅಂತ. ಅದು ಆಸೆ ಪಟ್ಟು ಬಂದಿರೋದು, ಸಾವಿನ ಆಸೆ ಬಿದ್ದಿದ್ದ ನೀವನು. ಯಾವುದು ಆಸೆ ಪಡೆದ ಹಾಗೆ, ನಿಮ್ಮ ಹತ್ರ ಇದ್ದ ಹಾಗೆ ಬದುಕಿ ಅಂತ ಹೇಳೋದೆ ಇವತ್ತಿನ ಲೈವ್ನ ತಿರುಳು. ಸುಖವಾಗಿರಿ, ಏನಾಗಲ್ಲ. ಸಾಲದವ್ರು ಕೇಳಿದ್ರೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಡಿ, ಬಂದಾಗ ಕೊಡ್ತೀನಿ ಅಂತ ಹೇಳಿ. ಕೆಟ್ಟ ಇಂಟೆನ್ಷನ್ ಇಟ್ಕೋಬೇಡಿ. ಬಡ್ಡಿ ಮಾತ್ರ ಕಟ್ಟಬೇಡಿ, ಯಾವ ಸ್ಮೃತಿಗಳಲ್ಲೂ ಇಲ್ಲ ಬಡ್ಡಿ ಕಟ್ಟಬೇಕು ಅಂತ. ಬಡ್ಡಿ ಅನ್ನೋದು ಇಲ್ಲೀಗಲ್ಲು. ಬಡ್ಡಿ ಅನ್ನೋ ವಿಚಾರ ಬಂದರೆ ಸರ್ಕಾರನೇ ಅವ್ರನ್ನ ಅರೆಸ್ಟ್ ಮಾಡುತ್ತೆ. ಯಾಕಂದ್ರೆ ಬ್ಯಾಂಕ್ ಬಿಟ್ಟರೆ ಬೇರೆ ಯಾರು ಬಡ್ಡಿ ಕೊಡೋಂಗಿಲ್ಲ, ಬಡ್ಡಿ ಎಲ್ಲ ಕೊಟ್ಟಲ್ಲ ಅಂತೇಳಿ. ಮತ್ತೆ ಸಾಲ ಸಿಗತ್ತೆ ಅನ್ನೋ ಆಸೆ ಬಿಟ್ಬಿಡಿ. ಇನ್ನು ಜೀವನದಲ್ಲಿ ಸಾಲ ಮಾಡಲ್ಲ ಅಂತೇಳಿ ಇರೋಬ್ಬರ ಸಾಲಗಳು ತೀರಿಸ್ಕೊಳ್ಳಿ. ಬಂಗಾರ ಏನಾದರೂ ಅಡ ಇಟ್ಟಿದ್ರೆ ಬಂಗಾರ ಬಿಡಿಸ್ಕೊಂಡು ಮಾರ್ಬಿಟ್ಟು ಸಾಲ ತೀರಿಸಿ ಸುಖವಾಗಿರಿ. ಮನೆ ಸಾಲ ತಗೊಂಡು ಕಟ್ಟಿದ್ರೆ ಆ ಮನೆ ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟು ಬಾಡಿಗೆ ಮನೇಲಿ ಸುಖವಾಗಿರಿ. ಸಾಲ ಇಲ್ಲದ ಸುಖ ನಿಮ್ಗೇನ್ರಿ ಗೊತ್ತು? ಹೆಣ್ಮಕ್ಳು ಜಾಸ್ತಿ ಕೇಳಿಸ್ಕೊಳ್ಳಿ. ಗಂಡನಿಗೆ ಸಾಲ ಮಾಡೋಕೆ ಎನ್ಕರೇಜ್ ಮಾಡಬೇಡಿ. ಗಂಡಸರು ಅಷ್ಟೇ, ಹೆಣ್ಮಕ್ಳು ಸಾಲ ಮಾಡೋಕೆ ಎನ್ಕರೇಜ್ ಮಾಡಬೇಡಿ. ಇಬ್ಬರು ಕೆಲಸದಲ್ಲಿ ದುಡಿತಾ ಇರ್ತೀರಿ. ಇನ್ನು ಹಾಸ್ಪಿಟಲ್ಸ್ಗೆಲ್ಲ ಏನು ಪ್ರಯೋಜನ ಇರುತ್ತೆ? ಬೆಡ್ಡಿಂಗ್ ದಂಧೆ ಇದೆ ಅಂದರೆ ಇನ್ನು ಹಾಸ್ಪಿಟಲ್ಸಲ್ಲಿ ಇನ್ನೇನೇನು ದಂಧೆ ಇರುತ್ತೋ ಆದಷ್ಟು ಹಾಸ್ಪಿಟಲ್ಗೆ ಹೋಗದಷ್ಟು ಆರೋಗ್ಯ ಕಾಪಾಡ್ಕೊಳ್ಳಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಪ್ರೀತಿ ಕ್ಷಮಾ ಕರುಣೆ ಸಹನೆಯಿಂದ ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಕೊಂಡು ಕೇರಂ ಚೆಸ್ಗಳು ಆಡಿಕೊಂಡು ಹಾಡುಗಳಾಡ ಹೇಳಿಕೊಂಡು ಅಂತ್ಯಾಕ್ಷರಿಗಳು ಆಡಿಕೊಂಡು ಸುಖವಾಗಿ ನಿಮ್ಗೆ ಇಷ್ಟ ಬಂದಂಗೆ ಇರಿ. ಪಿಕ್ಚರ್ಗಳು ನೋಡಿ. ಏನು ಅಧ್ಯಾತ್ಮ ಅಂದರೆ ಏನು ಭಗವದ್ಗೀತೆ ಕೇಳಿ ಅಂತ ನಾನು ಹೇಳ್ತಿಲ್ಲ. ಅದು ಇಷ್ಟ, ನಿಮ್ಮ ನಿಮ್ಮ ಇಷ್ಟ, ನಿಮ್ಮ ನಿಮ್ಮ ಧರ್ಮದ ರೀತಿ. ಅದು ಆಸಕ್ತಿ ಬಂದಾಗ ಅದೂ ಮಾಡಿ. ಮೂರೂ ಮಾಡಬೇಕು, ಮೂರೂ ಬಿಡಬೇಕು. ಮೂರು ಅಂದರೆ ದೇಶ, ದೇವ, ದೇಹ. ದೇವರ ಚಿಂತನೆ ಮಾಡಬೇಕು, ದೇಹದ ಚಿಂತನೆ ಮಾಡಬೇಕು, ಜಿಮ್ ಮಾಡಬೇಕು. ಅತಿಯಾಗಬಾರ್ದು ಯಾವುದು, ಯೋಗಾಸನ ಕೂಡ ಅತಿಯಾಗಬಾರ್ದು. ನೀವು ಯಾವುದು ಮಾಡಬೇಡಿ ಅಂತ ಹೇಳಿಲ್ಲ. ಮನೆ ಹಾಳು ಕೆಲಸಗಳು ಮಾಡಬೇಡಿ. ಜೂಜು ಆಡಿಸೋದು ನೀವು ಆಡ್ಕೊಂಡ್ರೆ ಅದು ನಿಮ್ಮನ್ನು ಸುಡುತ್ತೆ, ಆದರೆ ನಿಮ್ಮ ಮನೆಯವ್ರನ್ನ ಸುಡೋ ಅಂತ ಕೆಲಸಗಳು ಮಾಡಬೇಡಿ.
ಅಸಹ್ಯದ ಕೆಲಸಗಳು ಮಾಡಬೇಡಿ. ಇವನು ಯಾವನಪ್ಪ, ಇವನು ರಕ್ಷಿತ ಕೆಂಪನ ಕೋಂಡಿಗೆ ಯಾವಾಗಿಂದ ಒಂದೇ ಹಾಡಿದ್ದೆ ಹಾಡು ಅಂತ ಬ್ಲಾಕ್ ಮಾಡ್ತೀನಿ ನಾನಿನ್ನ. ಇವನೊಬ್ಬ ಅಯೋಧ್ಯ ರಾಮಚಂದ್ರನಂತೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸಾಲಗಾರರೇ, ಸಾಲಗಾರರಿದ್ದ ಮನುಷ್ಯರು ಇವರೆಲ್ಲ ಹಿಂಗೆ ಕಾನ್ಸೆಪ್ಟಿಗೆ ಬಂದ್ಬಿಟ್ಟು ಊರನ್ನೆಲ್ಲ ಹಾಳು ಮಾಡ್ತಾ ಇರ್ತಾರೆ. ಸಾಲ ಇಲ್ಲದೆ ಇರೋರು ಯಾರು, ಸಾಲ ಇಲ್ಲದೆ ಇರೋರು ಉದ್ಧಾರ ಆಗಲ್ಲ ಅಂತೇಳಿ ಇರೋ ಮನೆಯೂ ಹಾಳು ಮಾಡಿ ಎಲ್ಲರ ಹತ್ರ ಭಿಕ್ಷೆ ಬೇಡೋಂಗೆ ಮಾಡ್ತಾರೆ. ಮಕ್ಕಳು ಬಂದರೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ ಮನೇಲಿ ಇಲ್ಲ ಅಂತೇಳು ಅಪ್ಪ, ಏಯ್ ಸಾಲವಿಲ್ಲದೆ ಬದುಕು ಅನ್ನೋದೇ ವೇದ ಕಣ, ವೇದದ ಮಾತುಗಳು ಇದು. ಅಳಬೇಡ, ಅಳಲೇಬೇಡ ಎನ್ನತ್ತೆ ಋಗ್ವೇದ ಸಂಹಿತೆ. ಅಳಲೇಬೇಡ ಎನ್ನತ್ತೆ ಋಗ್ವೇದ ಸಂಹಿತೆ. ಅಳು ಬಂದರೂ ಅಳಬಾರದು ಅಂತಲ್ಲ, ಯಾವುದಕ್ಕೆ ಅಳಬಾರದು ಅದಕ್ಕೆ ಅಳಬಾರದು. ಪರರಿಗೋಸ್ಕರ ಕಣ್ಣು ತೇವ ಆಗಬೇಕು, ವಿನಃ ನಿಮಗೋಸ್ಕರ ಆಗಬಾರ್ದು. ಚೆನ್ನಾಗಿತ್ತು ಈಡಿಯಟ್ಸ್ ಜೊತೆ ಎಂಟರ್ಟೈನ್ಮೆಂಟ್. ಇವನೇ ದೊಡ್ಡ ಈಡಿಯಟ್ ಅಹೋರಾತ್ರ, ಇವನ ಜೊತೆ ನೀವೆಲ್ಲ. ಬೇಡ ಬೇಡ ಅಂದರೆ ಕಾಮೆಂಟ್ಸ್, ಇನ್ನು ಮೇಲೆ ಯಾರು ಅವರ ಹತ್ರ ಲೈವ್ ಬರಬೇಡಿ. ಲೋನ್ಲಿನೆಸ್ ಬೇಕು. ನಿಮ್ಮಂಥವರೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್, ಯೂಸ್ಲೆಸ್ ಫಿಲೋಸ್, ನಾನ್ ಸೆನ್ಸ್ ಥೂ. ಒಬ್ಬನೂ ಸರಿ ಇಲ್ಲ, ಒಬ್ಬರೂ ಸರಿ ಇಲ್ಲ. ಸೈಲೆಂಟಾಗಿ ಕೂತ್ಕೊಳ್ರು ಅಂದರೆ 300 310 ಜನ ಕಂಟಿನ್ಯೂಸ್ ಆಗಿ TTPಗಳು, ನೀವು ತಲೆ ತಿನ್ನೋ ಪಾರ್ಟಿಗಳು. ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ್ರೆ ಒಳ್ಳೆ ಪನಿಷ್ಮೆಂಟ್ ಕೊಟ್ರಿ. ಆ ಆಸೆ ಬಿಟ್ಟು ಬರಬೇಕಾಗಿತ್ತು ನಾನು. ನಿಮ್ಗೆ ಹೇಳಬೇಕು ಅನ್ನೋ ಆಸೆ ಇಟ್ಕೊಂಡೆ ನೋಡು, ಅದ್ರ ಮೇಲೆ ಹೊಡೆದ್ರಿ ನೀವು. ನಿಮ್ಗೆ ಹೇಳಲ್ಲ ಒಗ್ರು ಲೈ ಥೂ. ಇನ್ನು ಮೇಲೆ ಒಳ್ಳೆ ರಹಸ್ಯಗಳು ಏನು ಹೇಳಲ್ಲ ನಿಮಗೆ. ಆ ನಮಸ್ಕಾರ ಮಾಡಿದರೆ ನಿಮ್ಮ ಅಪ್ಪನಿಗೆ ಏನಾದ್ರು ಲಾಸ್ ಆಗತ್ತಾ? ಜಗದೀಶ ಬಿ, ಆಹ್ ಸಿದ್ದಪ್ಪ, ಇವನು ಹೂವು ಕೊಡಕ್ ಬಂದಿಯಾನೆ ಸಿದ್ದಪ್ಪ ಸಿದ್ದಪ್ಪನಂತೆ. ಆಹಾ, ಇವನು ಹೂವು ಕೊಡದೇ ಇದ್ರೆ ಇಲ್ಲಿ ನಗೋದೇ ಇಲ್ಲ ನಾವು. ಹೋಗಲ್ಲೇ, ಪ್ಲೀಸ್ ಪಿಕಪ್ ಅಂತೆ ಕಾಲ್ನ. ಎಂತ ಬದುಕೋ ನಿಮ್ದೆಲ್ಲ, ಥೂ. ಇದು ಒಂದು ಬದುಕೇನಾ? ಬೇಡ್ಕೊಳ್ಳೋ ಬದುಕು. ಇವನೊಬ್ಬ ಏನಪ್ಪ ಇವರೆಲ್ಲ, ಐ ಆಮ್ ಆಲ್ಸೋ ಬಿಗ್ ಇಡಿಯಟ್ ಅಂತೆ. ಹೋಗಲ್ಲಿ, ನನ್ನಷ್ಟು ಬಿಗ್ ಇಡಿಯಟ್ ಆಗೋ ಯೋಗ್ಯತೆ ಇದೆಯಾ ನಿನಗೆ? ಇಡಿಯಟ್ ಶಿಪ್ಪಲ್ಲಿ ನನ್ನ ಜೊತೆ ಕಾಂಪೀಟ್ ಮಾಡಿಬಿಡಿ ನೀವು. ನಾನು ವರ್ಲ್ಡ್ ಚಾಂಪಿಯನ್, ಬಿಗ್ ಇಡಿಯಟ್ ಕಾಂಪಿಟೀಷನಲ್ಲಿ ಅಹೋರಾತ್ರ ವರ್ಲ್ಡ್ ಚಾಂಪಿಯನ್. ಯು ಕೆನ್ ನಾಟ್ ವಿನ್ ವಿತ್ ಮೀ. ಒಲಂಪಿಕ್ಸಲ್ಲಿ ಇದ್ದರೆ ನಾನೇ ಫಸ್ಟ್ ಬರ್ತೀನಿ ಇಡಿಯಟಲ್ಲಿ. ನೀವೆಲ್ಲ ತುಂಬ ವಯಸ್ ಪೀಪಲ್, ತುಂಬ ಬುದ್ಧಿವಂತರು. ಏನು ನಾವಿಷ್ಟು ಸಂಪಾದಿಸ್ತೀವಿ ಅಂತೇಳಿ ನೀವು ಸಾಲಗಳೆಲ್ಲ ಮಾಡ್ಕೊಂಡಿದ್ರಿ. ಏನು ಕಾನ್ಫಿಡೆನ್ಸ್ ಲೈಫ್ ಮೇಲೆ, ಬಬ್ಬಬ್ಬ, ಏನು ಕಾನ್ಫಿಡೆನ್ಸ್ ಅಪ್ಪ ಲೈಫು. ನಾನು ಹಂಗಾಗ್ಬಿಡ್ತೀನಿ, ಹಿಂಗಾಗ್ಬಿಡ್ತೀನಿ, ಇಲ್ಲಿ ಮನೆ ಕಟ್ಬಿಡ್ತೀನಿ, ಆ ಅಪಾರ್ಟ್ಮೆಂಟ್ಸಲ್ಲಿ ನಾನು ಮನೆ ಕಟ್ಬಿಡ್ತೀನಿ, ನಾನು ಹಂಗ ಮಾಡ್ಬಿಡ್ತೀನಿ, ನನ್ನ ಮಗನ IAS ಮಾಡಿಸ್ಬಿಡ್ತೀನಿ, IPS ಮಾಡಿಸ್ಬಿಡ್ತೀನಿ, ಡಾಕ್ಟರ್ ಮಾಡಿಸ್ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬ, ಎಷ್ಟು ಜನ ಡಾಕ್ಟರ್ಗಳು ಮಾಡಿಸ್ಬಿಟ್ಟು ಕರೋನಾ ಟೈಮಲ್ಲಿ ಮಗ ಹೋಗ್ತಾ ಇದ್ರೆ ಕೆಲಸಕ್ಕೆ ವೀರ ಸೈನಿಕನಂತೆ ಕಳಿಸ್ದೆ ಅಯ್ಯೋ ಬೇಡ ಬೇಡ ಅಂತ ಬಿಡಿಸ್ತೀರ ನೀವು? ಯೂಸ್ಲೆಸ್ ಫೆಲೋಸ್. ಎಲ್ಲದರಲ್ಲೂ ಸುಖ ಇದೆ ಅನ್ಕೋತಿರಲ್ಲ, ಅದರಲ್ಲಿರೋ ದುಃಖ ಗೊತ್ತೇನೋ ನಿಮ್ಗೆ? ಈ ಪ್ರಪಂಚದ ಕತೆ ಗೊತ್ತೇನೋ? ಅಹೋರಾತ್ರ ಅಂದ್ರೆ ದಿನ ಎಷ್ಟು ರಾತ್ರಿ ಎಷ್ಟು ಅಂತ ಅರ್ಥ. ಎಲ್ಲದರಲ್ಲೂ ಸುಖ ಎಷ್ಟಿದೆಯೋ ದುಃಖ ಅಷ್ಟಿದೆ. ಡಾಕ್ಟರ್ ಆಗೋದ್ರಲ್ಲೂ ಸುಖ ಎಷ್ಟಿದೆಯೋ ದುಃಖ ಅಷ್ಟಿದೆ. ನಾನು ನಿಮ್ಗೆ ಯಾವಾಗಲೂ ಒಂದು ಕತೆ ಹೇಳ್ತಾ ಇರ್ತೀನಿ. ಆಕ್ಚುಲಿ ಯಾವುದೋ ಒಂದು ಕ್ಷಣದಲ್ಲಿ ದೊಡ್ಡ CM ಪತ್ನಿಯಾಗಲಿ, IAS ಆಫೀಸರ್ ಪತ್ನಿಯಾಗಲಿ, PM ಪತ್ನಿಯಾಗಿರಲಿ, ಯಾವುದೋ ಒಂದು ಕ್ಷಣದಲ್ಲಿ ಯೋಚನೆ ಮಾಡ್ತಾಳೆ, ಇವನ್ನ ಮದುವೆ ಆಗೋ ಬದಲು ನಾನು ಯಾರೋ ಒಬ್ಬ ದಾರಿ ಹೋಗನ್ನು ಮದುವೆ ಆಗಿದ್ರೆ ಸೈಕಲ್ ರಿಕ್ಷಾದಲ್ಲಿ ತುಳಿಯೋನಾದರೂ ಪರ ಇಲ್ಲ, ಸುಖ ಪಡ್ತಿದ್ನೇನೋ ಅಂತ ಅನ್ಕೋತಾಳೆ. ಹಾಗೆ ಎಲ್ಲರೂ ಎಲ್ಲರ ಹತ್ರ ಈ ದುಃಖ ಇರುತ್ತೆ. ಕೋಟ್ಯಾಧಿಪತಿಗಳ ಮಕ್ಕಳು, ನಾನು ನನ್ನ ಆಟೋ ಡ್ರೈವರ್ ಮಗು ಆಗಬೇಕಾಗಿತ್ತು, ನಮ್ಮ ಫ್ರೆಂಡ್ ಎಷ್ಟು ಚೆನ್ನಾಗಿ ಸುಖ ಪಡ್ತಾನೆ ಅವ್ರ ಅಪ್ಪನ ಜೊತೆ ಅಮ್ಮನ ಜೊತೆ, ನಮ್ಮ ತಂದೆ ತಾಯಿ ನಮ್ಮ ಕೈಗೆ ಸಿಗಲ್ಲ ಅನ್ಕೊಳ್ಳಲ್ಲ. ಹಂಗೆ ಯಾವುದ್ರಲ್ಲೂ ಸುಖ ಇಲ್ಲ,
ಯಾರ ಸಿಕ್ಕಾಪಟ್ಟಿದ್ ನೋಡ್ಲೇ ಇಲ್ಲ ಅಹೋರಾತ್ರ. ಅಹೋರಾತ್ರ ಸಿಕ್ಕಾಪಟ್ಟಿದ್ ನೋಡಿದ್ದು ದೊಡ್ಡ ವ್ಯಕ್ತಿಗಳನ್ನ, ಯಾರು ಆಸೆ ಬಿಟ್ಟವರನ್ನ. ಗೆಲುವಿನ ಆಸೆ, ಸೋಲಿನ ಆಸೆ, ಸಾವಿನ ಆಸೆ, ಬದುಕಿನ ಆಸೆ ಎಲ್ಲವೂ ಬಿಡಬೇಕು. ಇದು ವಾಯ್ಸ್ ತುಂಬಾ ಇವನಿಗೆ, ಇವರಿಗೆ ಮೈ ಉರಿಯತ್ತೆ ಕಿರಿಯತ್ತೆ ಅನ್ಸುತ್ತೆ. ಏನೋ ಒಂದು ಹೇಳ್ಬೇಕು. ವಾಯ್ಸ್ ತುಂಬಾ ಚೆನ್ನಾಗಿದೆ. ನಾ ನೀವು ಇಷ್ಟು ಬೈದ್ರು ಇಷ್ಟು ಹೋಗಲ್ಲೇ ಮಾತಾಡ್ಬಿಡ, ನೀವು ಸಾಕು ಮಾಡೋಣ, ಅತಿ ಆಯ್ತು, ಯಾವುದು ಅತಿ ಆಗಬಾರದು. ನೀವಂತೂ ಹೋಗಲ್ಲ ಅವ್ರ ಹತ್ರ. ಗೆಟ್ ಲ್ಯಾಶ್ ಫ್ರಮ್ ದಿಸ್ ಇಡಿಯಟ್ಸ್, ದೇ ಆರ್ ನಾನ್ ಸೆನ್ಸ್ ಪೀಪಲ್. ಇವರ್ಯಾರು ಸರಿ ಇಲ್ಲ, ಈ ಕ್ಲಾಸ್ ಬೇಡ, ಗೆಟ್ ಲಾಸ್ಟ್ ಅಂತ ಭಗವಂತ ಹೇಳ್ತಾನೆ. ಈ ಕ್ಲಾಸ್ ಇಂದ ಆಚೆ ನಡೀತಾ ಇದ್ದಾನೆ ಅವ್ರ ಹತ್ರ. ಬಿ ಹ್ಯಾಪಿ, ಗುಡ್ ಬಾಯ್, ಶುಭರಾತ್ರಿ, ಧನ್ಯವಾದ ಅಹೋರಾತ್ರ.